ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಭುಜಬಲಿ ಭೋಗಾರ್ ಅಂತ ಇಂದು ಇಂಟರ್ವ್ಯೂ ಸಕ್ಸಸ್ ಸೀಕ್ರೆಟ್ಸ್ ಅನ್ನೋ ಒಂದು ವಿಷಯದ ಬಗ್ಗೆ ನಾನು ಮಾತನಾಡಲು ಬಯಸ್ತಾ ಇದ್ದೀನಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ನಮ್ಮ ನಮೂದಿಸಿದ ನಂಬರ್ಗೆ ಅಥವಾ ಇಮೇಲ್ಗೆ ನೀವು ನನ್ನನ್ನು ಸಂಪರ್ಕಿಸಬಹುದು ಓಕೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಎಚ್ಚರಿಕೆಯನ್ನು ಕೊಡಲು ಬಯಸ್ತಾ ಇದ್ದೀನಿ ಇದನ್ನು ಕೆ ವಿ ಎಟ್ ಅಂತ ಹೇಳ್ತೀನಿ ಏನಂತಂದರೆ ಸಕ್ಸಸ್ ವಿಲ್ ಬಿ ಯುವರ್ಸ್ ಇಲ್ಲಿ ನಾನು ನಿಮಗೆ ಎರಡು ಸೀಕ್ರೆಟ್ಸನ್ನು ಹೇಳಲು ಬಯಸ್ತಾ ಇದ್ದೀನಿ ಈ ಎರಡು ಸೀಕ್ರೆಟ್ನ ನೀವು ನಿಮ್ಮದಾಗಿಸಿಕೊಂಡ್ರೆ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಕ್ಸಸ್ ವಿಲ್ ಬಿ ಯುವರ್ಸ್ ಸಕ್ಸಸ್ ನಿಮ್ಮದೇ ಯಶಸ್ಸು ನಿಮ್ಮದೇ ಅಂತ ಹೇಳ್ತಾ ಇದ್ದೀನಿ ಆ ಎರಡು ಸಕ್ಸಸ್ ಏನು ಅನ್ನೋದನ್ನು ನಿಮಗೆ ಹೇಳ್ತೀನಿ ಒಂದು ಎಚ್ಚರಿಕೆ ಏನಂತಂತಂದರೆ ಇದನ್ನು ನೀವು ಅಳವಡಿಸ್ಕೋಬೇಕು ಸುಮ್ಮನೆ ನೋಡಿ ಕೇಳಿ ಬಿಡೋದಲ್ಲ ಇದನ್ನು ನೀವು ಅಳವಡಿಸ್ಕೊಂಡ್ರೆ ಸಕ್ಸಸ್ ನಿಮ್ಮದು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಈಗ ನಾನು ಭುಜಬಲಿಬರ್ ನಾನು ಏನು ಮಾಡ್ತಾ ಇದ್ದೀನಿ ಅಥವಾ ನನ್ನ ಅರ್ಹತೆ ಏನು ಅಥವಾ ನಾನು ಯಾಕೆ ಈ ವಿಷಯದ ಬಗ್ಗೆ ನಿಮಗೆ ಮಾತಾಡ್ತಾ ಇದ್ದೀನಿ ಅಂತಂತಂದರೆ ನಾನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಆಗಿ ಒಂದು ಹದಿಮೂರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಹ್ಯಾಪಿನೆಸ್ ಇಂಜಿನಿಯರ್ ಆಗಿ ಒಂದು ಮೈಂಡ್ ಬಗ್ಗೆ ಒಂದು ಸ್ಟಡಿ ಮಾಡ್ತಾ ಇದ್ದೀನಿ ಈ ಎರಡು ಕ್ವಾಲಿಫಿಕೇಷನ್ ಮೇಲೆ ನಾನು ಇವತ್ತು ನಿಮಗೆ ಇಂಟರ್ವ್ಯೂ ತೊಗೋಬೇಕಾದ್ರೆ ಇಂಟರ್ವ್ಯೂ ಅವ್ರ ಮೈಂಡಲ್ಲಿ ಏನಿರುತ್ತೆ ಅಥವಾ ಎಚ್ ಆರ್ ಏನು ಇಂಟರ್ವ್ಯೂ ಮಾಡ್ತಾರೆ ಒಂದು ಸಂದರ್ಶನ ಏನು ಮಾಡ್ತಾ ಇರ್ತಾರೆ ಅದರಲ್ಲಿ ನೀವು ಏನು ಮಾಡ್ತಿದಾರೆ ಅಂದರೆ ನೀವು ಪ್ರಿಪ್ರೇಷನ್ ಮಾಡ್ತಾ ಇರ್ತೀರ ನಿಮ್ಮ ಪರವಾಗಿ ನೀವು ಪ್ರಿಪ್ರೇಷನ್ ಮಾಡ್ತಿರ್ತಾರೆ ಬಟ್ ಇಂಟರ್ವ್ಯೂವರ್ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅವ್ರು ನಿಮ್ಮಿಂದ ಏನು ಬಯಸ್ತಾರೆ ಅವ್ರು ನಿಮ್ಮಿಂದ ಯಾವ ಕ್ವಶನ್ಗಳಿಗೆ ಯಾವ ರೀತಿಯಾಗಿ ಆನ್ಸರನ್ನು ಬಯಸ್ತಾರೆ ಅನ್ನೋದನ್ನು ಒಂದು ವಿದ್ಯಾರ್ಥಿ ಅಥವಾ ಕ್ಯಾಂಡಿಡೇಟ್ ದೃಷ್ಟಿಕೋನದಿಂದಲ್ಲ ಒಂದು ಎಚ್ ಆರ್ ಅಥವಾ ಇಂಟರ್ವ್ಯೂವರ್ ದೃಷ್ಟಿಕೋನದಿಂದ ನಾನು ನಿಮಗೆ ಎರಡು ಸೀಕ್ರೆಟ್ಸನ್ನು ಹೇಳಲು ಬಯಸ್ತಾ ಇದ್ದೀನಿ ಈಗ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀವಿ ಅಥವಾ ಈ ವಿಡಿಯೋ ಮಾಡುವ ಅವಶ್ಯಕತೆ ಏನು ಅಂತಂತಂದರೆ ಒಂದು ಮೂರು ವರ್ಷಗಳ ಹಿಂದೆ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ನಾನು ನೋಡ್ತಾ ಇದ್ದೆ ಅದೇನಂತಂದರೆ ಪಿ ಒನ್ ಜಾಬ್ಗೆ ಉತ್ತರ ಪ್ರದೇಶದಲ್ಲಿ ತೊಂಬತ್ತ್ಮೂರು ಸಾವಿರ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಿದ್ದಾರೆ ಅಲ್ಲಿ ಇರೋದು ಎಷ್ಟು ಪಿ ಪಿಯನ್ಸ್ ಪೋಸ್ಟ್ ಮಾತ್ರ ಇಲ್ಲಿ ಪಿ ಒನ್ ಅನ್ನೋದು ಒಂದು ಕೆಳಮಟ್ಟದ ಹುದ್ದೆ ಅಂತಂತ ನಾನು ಹೇಳ್ತಾ ಇಲ್ಲ ಏನಂತಂದರೆ ಇವರು ಓದಿದವರು ಅಥವಾ ತೊಂಬತ್ತ್ಮೂರು ಸಾವಿರ ಜನ ಅಪ್ಲೈ ಮಾಡ್ತಾಯಿದ್ರೆ ಇನ್ನೂ ಒಂದು ಹಾರಿಬಲ್ ವಿಷಯ ಏನಂತಂತಂದರೆ ಅದರಲ್ಲಿ ಮೂರು ಸಾವಿರದ ಏಳ್ನೂರು ಜನ ಪಿ ಎಚ್ ಡಿ ಮಾಡಿದವರು ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿ ಪಿ ಎಚ್ ಡಿ ಮಾಡಿದವರು ಅದರಲ್ಲಿ ಐವತ್ತು ಸಾವಿರ ಜನ ಗ್ರ್ಯಾಜುಯೇಟ್ಸು ಮತ್ತು ಇಪ್ಪತ್ತೆಂಟು ಸಾವಿರ ಜನ ಡಬಲ್ ಗ್ರ್ಯಾಜುಯೇಟ್ಸು ಈ ಒಂದು ವಿಷಯ ನಾನು ನೋಡಿದಾಗ ನನಗನ್ನಿಸ್ತಾ ಇತ್ತು ಇದರಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಇದು ಕ್ವಶನ್ ಆಫ್ ಇದು ಎಂಪ್ಲಾಯ್ಮೆಂಟ್ ಅಲ್ಲ ಎಂಪ್ಲಾಯ್ಮೆಂಟ್ ಇದು ಅನ್ಎಂಪ್ಲಾಯ್ಮೆಂಟ್ ಪ್ರಶ್ನೆಯಲ್ಲ ಇದು ಎಂಪ್ಲಾಯಿಬಿಲಿಟಿ ಕ್ವಶನ್ ಅನ್ನೋದು ನನಗೆ ಅರಿವಿಗೆ ಬಂತು ಇದೊಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಇದೆ ಲುಲು ಅಂತ ನೀವು ಟೈಪ್ ಮಾಡಿದರೆ ಲುಲು ಸಂದರ್ಶನ ಅಂತ ಟೈಪ್ ಮಾಡಿದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಜನ ಏನು ನಿಂತಿದ್ದಾರೆ ಇವರು ಯಾವುದೋ ಒಂದು ಜಾತ್ರೆಯಲ್ಲಿ ನಿಂತಿಲ್ಲ ಅಥವಾ ಯಾವುದೋ ಒಂದು ಸಂತೆಯಲ್ಲಿ ನಿಂತಿಲ್ಲ ಅವ್ರ ಕೈಯಲ್ಲಿರೋದು ಏನಂತಂತಂದರೆ ಅದು ಅವರ ರೆಸ್ಯೂಮಿ ಅಂತ ಹೇಳ್ತೀವಿ ಅಥವಾ ಸಿ ವಿ ಅಂತ ಏನು ಹೇಳ್ತೀವಿ ಈಗ ಮೂರು ವರ್ಷ ನಾಲ್ಕು ವರ್ಷ ಸ್ಟಡಿ ಮಾಡಿ ಆ ಒಂದು ಸಿ ವಿಯನ್ನು ಜಸ್ಟ್ ಇಲ್ಲಿ ಇಂಟ್ರವ್ಯೂನು ಮಾಡ್ತಾ ಇಲ್ಲ ಒಂದು ತಮ್ಮ ಸಿ ವಿಯನ್ನು ಸಬ್ಮಿಟ್ ಮಾಡೋದಕ್ಕೆ ಇಲ್ಲಿ ಈ ರೀತಿಯಾಗಿ ಗದ್ದಲದಲ್ಲಿ ನಿಂತಿದ್ದಾರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಏನಂತಂದರೆ ನಾನು ಒಂದು ಸೆಕೆಂಡ್ ನಿಮ್ಮನ್ನು ಈ ಒಂದು ಗದ್ದಲದಲ್ಲಿ ನಿಲ್ಲಿಸ್ಕೊಂಡು ನೋಡಿ ಒಂದು ಸೆಕೆಂಡ್ ನೀವು ಈ ಗದ್ದಲದಲ್ಲಿ ಇದ್ದೀರಾ ಅಂತ ಒಂದು ಭಾವಿಸಿ ನಿಮ್ಮ ಕೈಯಲ್ಲಿ ನೀವು ಸ್ಟಡಿ ಮಾಡಿ ಪ್ರಿಪೇರ್ ಮಾಡಿರೋದಂಥ ಒಂದು ರೆಸ್ಯೂಮಿಂಗ್ ನಿಮ್ಮ ಕೈಯಲ್ಲಿದೆ ಈ ರೀತಿಯಾಗಿ ನಿಮ್ಮನ್ನು ನಿಮ್ಮ ತಂದೆ ತಾಯಿಗಳು ನೋಡಿದರೆ ಅವ್ರಿಗೆ ಯಾವ ಥರ ಒಂದು ಭಾವನೆ ಆಗ್ಬೋದು ಅವ್ರು ಯಾವ ಥರ ಅದನ್ನು ಫೀಲಿಂಗ್ ಮಾಡ್ಕೋಬೋದು ಅಥವಾ ನಿಮಗೆ ನಿಂತೋರಿಗೆ ಯಾವ ಥರ ಫೀಲಿಂಗ್ ಆಗ್ಬೋದು ಈ ರೀತಿ ನಿಂದಿರುವ ಒಂದು ಸಂದರ್ಭ ಯಾರಿಗೂ ನಿಮ್ಮ ಈ ವಿಡಿಯೋ ನೋಡೋರಿಗೆ ಯಾರಿಗೂ ಬರಬಾರ್ದು ಅಂತ ಈ ಒಂದು ವಿಡಿಯೋವನ್ನು ನಾವು ಮಾಡ್ತಾಯಿದ್ದೀವಿ ಈ ಮಾಡೋ ಉದ್ದೇಶ ಏನಂತಂತಂದರೆ ನೀವು ಒಂದು ಒಳ್ಳೆಯ ಅಭ್ಯರ್ಥಿಯಾಗಿ ಅಥವಾ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದರೆ ಒಂದು ನಿಮಗೆ ಜಾಬ್ ಆಫರ್ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ ಈಗ ವಿದ್ ನಾವು ಕ್ಯಾಂಡಿಡೇಟ್ಸ್ ನೋಡ್ತಾ ಇರ್ತೀವಿ ಕ್ಯಾಂಡಿಡೇಟ್ಸಲ್ಲಿ ಎರಡು ಥರ ಕ್ಯಾಂಡಿಡೇಟ್ಸ್ನ ನಾನು ನೋಡ್ತಾ ಇರ್ತೀನಿ ಒಂದು ಸ್ಟ್ಯಾಂಡಿಂಗ್ ಔಟ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀನಿ ಇಲ್ಲಿ ಹೊರಗಡೆ ನಿಂತಿದ್ದಾರೆ ನೀವು ಲೂಲು ಸಂದರ್ಶನ ನೋಡಿದ್ರಿ ಅಥವಾ ಇಲ್ಲಿ ಏನು ಸಂದರ್ಶನಕ್ಕೆ ನಿಂತಿದ್ದಾರೆ ಅವರೆಲ್ಲ ರಜು ಹಿಡ್ಕೊಂಡಿದ್ದಾರೆ ಹೇಳ್ಕೊಂಡಿದ್ದಾರೆ ಇವ್ರನ್ನ ನಾವು ಏನಂತೀವಿ ಅಂತಂದರೆ ಸ್ಟ್ಯಾಂಡಿಂಗ್ ಔಟ್ ಕ್ಯಾಂಡಿಡೇಟ್ಸ್ ಅಂತ ಈ ಎರಡು ಶಬ್ದ ಏನಿದೆ ಸ್ಟ್ಯಾಂಡಿಂಗ್ ಮತ್ತು ಔಟ್ ಇದನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿದರೆ ಇನ್ನೊಂದು ಹೊಸ ಶಬ್ದ ಆಗುತ್ತೆ ಅದನ್ನು ನಾವು ಏನಡ್ಬೋದು ಅಂತಂದರೆ ಔಟ್ ಸ್ಟ್ಯಾಂಡಿಂಗ್ ಅಂತ ಶಬ್ದಗಳು ಎರಡೂ ಸೇಮ್ ಆದರೆ ಆ ಎರಡರಲ್ಲಿ ಹಿಂದೆ ಮುಂದೆ ಮಾಡಿದರೆ ಅದರ ಏನು ಪರಿಣಾಮ ಇದೆ ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ ಸ್ಟ್ಯಾಂಡಿಂಗ್ ಔಟ್ ಔಟ್ ಔಟ್ಸ್ಟ್ಯಾಂಡಿಂಗ್ ಈಗ ಒಂದು ಪ್ರಶ್ನೆ ಕೇಳಿದರೆ ಈ ಸ್ಟ್ಯಾಂಡಿಂಗ್ ಔಟ್ ಅಥವಾ ಸ್ಟ್ಯಾಂಡಿಂಗಲ್ಲಿ ಯಾವುದನ್ನು ನೀವು ಆಗಲು ಬಯಸ್ತೀರಾ ಹೆಚ್ಚು ಹೆಚ್ಚು ಜನ ಏನು ಮಾಡ್ತಾರೆ ಔಟ್ ಸ್ಟ್ಯಾಂಡಿಂಗ್ ಆಗಬೇಕಂತಲೇ ಬಯಸ್ತಾರೆ ಆದರೆ ಅವರು ತಾವು ಮಾಡುವ ಪ್ರಯತ್ನ ಇಲ್ಲ ಏನಂತಂದರೆ ಸ್ಟ್ಯಾಂಡಿಂಗ್ ಔಟ್ ಕ್ಯಾಂಡಿಡೇಟ್ಸ್ ಥರನೇ ಇರುತ್ತೆ ಅದಕ್ಕೆ ನಾನು ಹೇಳೋದು ಏನಂತಂದರೆ ನೀವು ಎಲ್ಲರೂ ಮಾಡೋದನ್ನು ನೀವು ಮಾಡಿದರೆ ನಿಮಗೂ ಎಲ್ಲರಿಗೂ ಸಿಗೋದೇ ಸಿಗುತ್ತೆ ಅಂತ ಅದಕ್ಕೆ ನಿಮಗೆ ಡಿಫ್ರೆಂಟ್ ಆಗಿರೋ ಒಂದು ರಿಸಲ್ಟ್ ಬರಬೇಕು ಅಂತಂದರೆ ಯು ಹ್ಯಾವ್ ಟು ಮೇಕ್ ದ ಡಿಫ್ರೆನ್ಸ್ ನೀವು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಡಿಫ್ರೆನ್ಸ್ ದಟ್ ದ್ಯಾಟ್ ಮೇಕ್ಸ್ ದ ಡಿಫ್ರೆನ್ಸ್ ಅಂತ ಹೇಳ್ತೀವಿ ಹೇಗೆ ಈ ವಿಡಿಯೋದಲ್ಲಿ ನಾವೇನು ಹೇಳ್ತೇವೆ ಅಂತಂದರೆ ಹೇಗೆ ನಾವು ಡಿಫ್ರೆಂಟಾಗಿ ಅಪ್ರೋಚ್ ಮಾಡ್ಬೋದು ಹೇಗೆ ನಾವು ಸಂದರ್ಶವನ್ನು ಬೇರೆಯವ್ರಿಗಿಂತ ಹೇಗೆ ನಾನು ಕ್ರ್ಯಾಕ್ ಮಾಡ್ಬೋದು ಅಂತ ಅಥವಾ ಹೌ ಟು ಡಿಫ್ರೆನ್ಷಿಯೇಟ್ ನಾವು ಇಂಟರ್ವ್ಯೂದಲ್ಲಿ ನಾವು ಬೇರೆ ಕ್ಯಾಂಡಿಡೇಗಿಂತಲೂ ನಾನು ಒಬ್ಬ ಹೇಗೆ ಸೂಟೇಬಲ್ ಕ್ಯಾಂಡಿಡೇಟ್ ಇದ್ದೀನಿ ಅಂತ ನಾವು ಹೇಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ ಆಮೇಲೆ ಹೌ ಟು ಗೆಟ್ ಅ ಡಿಫ್ರೆಂಟ್ ರಿಸಲ್ಟ್ ನೀವು ಮಾಡೋದನ್ನು ಮಾಡಿದರೆ ನಿಮಗೆ ಸಿಗೋದೇ ಸಿಗುತ್ತೆ ಅಂತ ಇದೇನು ನಾನು ನಿಮಗೆ ಸಿ ಈಗ ಸಂದರ್ಶನದ ಗುಟ್ಟನ್ನು ಹೇಳಲು ಹೊರಟಿದ್ದೀನಿ ಇದು ನೀವು ಕಾಂಪಿಟೇಷನ್ ಎಕ್ಸಾಮ್ ಅಟೆಂಡ್ ಮಾಡೋರಿಗಾಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಅಥವಾ ಗೌರ್ಮೆಂಟ್ ಜಾಬನ್ನು ನೀವೇನು ಹುಡುಕ್ತಾ ಇದ್ದೀರಾ ಆ ಸಂದರ್ಭದಲ್ಲಿ ನಿಮಗೆ ಕೊನೆಯ ಒಂದು ಮೂಮೆಂಟ್ ಏನಿರುತ್ತೆ ಸೆಲೆಕ್ಷನ್ ಇಂಟರ್ವ್ಯೂ ಅಂತ ಏನು ಹೇಳ್ತೀವಿ ಆ ಸಂದರ್ಭದಲ್ಲಿ ಈ ಎರಡು ಸೀಕ್ರೆಟನ್ನು ನೀವು ಅಪ್ಲೈ ಮಾಡಿದರೆ ನೀವು ಔಟ್ಸ್ಟ್ಯಾಂಡಿಂಗ್ ಕ್ಯಾಂಡಿಡೇಟ್ ಆಗ್ತೀರಾ ಸ್ಟ್ಯಾಂಡಿಂಗ್ ಔಟ್ ಯಾರು ಆಗೋದು ಬೇಡ ಅಂತ ನನ್ನ ಒಂದು ಕಳಕಳಿಯ ವಿನಂತಿ ಈಗ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗುಟ್ಟನ್ನು ಹೇಳೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾಹಿತಿಯನ್ನು ನಾನು ಹೇಳಲು ಇಷ್ಟಪಡ್ತೀನಿ ಹೆಚ್ಚಾ ಹೆಚ್ಚು ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ ಅಂತಂದರೆ ಇಂಟರ್ವ್ಯೂನ ಒಂದು ಕ್ವಶನ್ ಆನ್ಸರ್ ಸೆಷನ್ ಥರ ನೋಡ್ತಾರೆ ಅದಕ್ಕೆ ಏನು ಮಾಡ್ತಾರೆ ಗೂಗಲ್ಗೆ ಹೋಗ್ತಾರೆ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಎಫ್ ಎ ಕ್ಯೂಸ್ ಅಂತ ಹೇಳ್ತೀವಿ ಯಾವುದೇ ಸಂದರ್ಶನಕ್ಕೆ ಇದ್ರೂ ಕೂಡ ನಿಮಗೆ ಎಫ್ ಎ ಕ್ಯೂಸ್ ಕ್ವಶನ್ಸ್ ಸಿಕ್ಕೇ ಸಿಗುತ್ತೆ ಅಲ್ಲಿ ಹೋಗಿ ಅವ್ರು ಏನು ಮಾಡ್ತಾರೆ ಆ ಎಫ್ ಎ ಕ್ಯೂಸ್ ಕ್ವಶನ್ಸ್ನ ಹುಡುಕ್ತಾರೆ ಅದಕ್ಕೆ ತಾವು ರೆಡಿ ಆಗ್ತಾರೆ ಈಗ ನಾನು ಹೇಳೋದು ನೀವು ಎಫ್ ಎ ಕ್ಯೂಸ್ ರೆಡಿ ಮಾಡ್ತಾ ಇದ್ದೀರಾ ಎಫ್ ಎ ಕ್ಯೂ ರೆಡಿ ಮಾಡಿದರೂ ಕೂಡ ನಿಮಗೆ ಬೇಕಾದ ಒಂದು ಅಂದರೆ ನಿಮ್ಮ ಡ್ರೀಮ್ ಕಂಪ್ನಿಯಲ್ಲಿ ನಿಮ್ಮ ಡ್ರೀಮ್ ಜಾಬ್ ಅಥವಾ ಅದು ಒಂದು ಸಂದರ್ಶನವನ್ನು ಅಟೆಂಡ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಯುರೇಟಾಗಿ ನನಗಿದು ಹಾಗೇ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಯಾಕೆ ಬರೋಲ್ಲ ಅಂತ ಯಾಕೆ ಬರೋಲ್ಲ ಅಂತಂತಂದರೆ ಇಂಟರ್ವ್ಯೂ ಇಸ್ ನಾಟ್ ಅ ಕ್ವಶನ್ ಆನ್ಸರ್ ಸೆಷನ್ ಒಂದು ಉದಾಹರಣೆ ಕೊಡಲು ಬ ಬಯಸ್ತೀನಿ ಇದೇನಂತಂದರೆ ಕನ್ನಡದ ಅಧಿಪತಿ ಒಂದು ಉದಾಹರಣೆ ತಗೋತೀನಿ ಕನ್ನಡದ ಅಧಿಪತಿಯಲ್ಲಿ ಹದಿನೈದು ಕ್ವೆಶನ್ಸ್ ಇರುತ್ತೆ ಪ್ರತಿಯೊಂದು ಕ್ವಶನ್ಸ್ಗೆ ಒಂದು ನಿಗದಿತ ಅಮೌಂಟ್ ಇರುತ್ತೆ ಈಗ ನನಗೆ ಸಪೋಸ್ ನಾನು ನಿಮಗೆ ಒಂದು ಟಿ ವಿ ಮಾಹಿ ವಾಹಿನಿಯ ಮೂಲಕ ನನಗೆ ಒಂದು ಹದಿನೈದು ಕ್ವೆಶನ್ಸ್ ಯಾವುದಿದೆ ಅಂತ ಗೊತ್ತಾಯಿತು ಅಥವಾ ಯಾವ ಕ್ವಶನ್ಸ್ ಫಸ್ಟ್ ಬರುತ್ತೆ ಸೆಕೆಂಡ್ ಯಾವ್ದು ಬರುತ್ತೆ ಆ ಒಂದೇ ಕ್ವೆಶನ್ಸ್ಗೆ ಆನ್ಸರ್ ಎ ನಾ ಬಿ ನಾ ಸಿನ ಡಿ ನಾ ಅಂತಾನೆ ನಿಮಗೆ ಹೇಳಿಕೊಟ್ರೆ ಅಂದರೆ ಈ ಹದಿನೈದು ಕ್ವೆಶನ್ಸ್ಗೆ ಹದಿನೈದು ಆನ್ಸರ್ಸ್ ಕರೆಕ್ಟ್ ಆನ್ಸರ್ಸ್ ನಿಮಗೆ ಗೊತ್ತಿದ್ದರೆ ಕೌನ್ ಇದು ಕನ್ನಡದ ಕೋಟ್ಯಾಧಿಪತಿಯನ್ನು ಗೆಲ್ಲುವುದು ಈಸಿ ಆಗುತ್ತಾ ಡಿಫಿಕಲ್ಟ್ ಆಗತ್ತಾ ಈಸಿ ಆಗುತ್ತಾ ಡಿಫಿಕಲ್ಟ್ ಆಗುತ್ತಾ ಅಂತ ನಿಮ್ಮ ಕ್ವಶನ್ ಕೇಳಿದ್ರೆ ಈಸಿ ಆಗುತ್ತೆ ಯಾಕಂದರೆ ನಿಮಗೆ ಹದಿನೈದು ಕ್ವಶನ್ಸ್ ಯಾವ ಅನುಕ್ರಮದಲ್ಲಿ ಬರುತ್ತೆ ಅಂತ ಗೊತ್ತು ಆಮೇಲೆ ಹದಿನೈದು ಕ್ವಶನ್ಸ್ಗೆ ಯಾವ ರೀತಿಯಾಗ ಉತ್ತರ ಸಿಗುತ್ತೆ ಅನ್ನೋದು ಗೊತ್ತು ಅಂದರೆ ಯಾವ ಉತ್ತರ ಇದೆ ಅಂತ ಗೊತ್ತು ಆದರೆ ಇಂಟ್ರವ್ಯೂದು ಕೂಡ ಇಂಟ್ರವ್ಯೂದಲ್ಲಿ ನಿಮಗೆ ಎಫೆಕ್ ಯೂಸ್ ಕ್ವಶನ್ಸ್ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಕ್ಕೇ ಸಿಗುತ್ತೆ ಯಾವುದೇ ಹುದ್ದೆಗೂ ಕೂಡ ನಿಮಗೆ ಕ್ವಶನ್ಸ್ ಆನ್ಸರ್ಸ್ ಸಿಕ್ಕೇ ಸಿಗುತ್ತೆ ಆದರೂ ಕೂಡ ನಮ್ಗೆ ಯಾಕೆ ಕೌನ್ ಬನಿಗ ಕರೋಡಪತಿ ಅಥವಾ ಕನ್ನಡದ ಅಧಿಪತಿ ಈ ಥರ ಒಂದು ಟಿವಿ ವಾಹಿನಿಯಲ್ಲಿ ನಾವು ಏನು ಗೆಲ್ತೀವಿ ಕೋಟಿಯನ್ನು ಗೆಲ್ತೀವಿ ಜಾಬಲ್ಲಿ ಯಾಕೆ ಗೆಲ್ಲಕ್ಕಾಗಲ್ಲ ಯಾಕಂತಂದರೆ ನಾನು ಮೊದಲೇ ಹೇಳಿದಾಗೆ ಜಾಬ್ ಇಂಟರ್ವ್ಯೂ ಇಸ್ ನಾಟ್ ಅ ಕ್ವಶನ್ ಆನ್ಸರ್ ಸೆಷನ್ ನಿಮಗೆ ಉತ್ತರ ಗೊತ್ತಿದ್ದರೂ ಕೂಡ ಕ್ವೆಶನ್ ಏನು ಕೇಳ್ತಾರಂತೆ ಗೊತ್ತಿದ್ದರೂ ಕೂಡ ನಾವು ಸಂದರ್ಭ ಸಂದರ್ಶನ ಮಾಡೇ ಮಾಡ್ತಿರ್ತೀವಿ ಅಲ್ಲಿ ಯಾವುದು ಡಿಫ್ರೆಂಟಾಗಿ ಇರೋ ಹೊಸ ಕ್ವಶನ್ಸ್ ಯಾವತ್ತೂ ಕೇಳೋದಿಲ್ಲ ಕೇಳಿರೋ ಕ್ವಶನ್ನೇ ಕೇಳ್ತಾ ಇರ್ತೀವಿ ಅಥವಾ ಕ್ಯಾಂಡಿಡೇಟ್ಸ್ ಗೊತ್ತಿರೋ ಕ್ವಶನ್ನೇ ಕೇಳ್ತಾ ಇರ್ತೀವಿ ಆದರೂ ಕೂಡ ಕೆಲವೊಂದು ಕ್ಯಾಂಡಿಡೇಟ್ಸು ಆ ಉತ್ತರ ಹೇಳಾಡಲು ಹೇಳಲು ತಡವಡಿಸ್ತಾ ಇರ್ತಾರೆ ಅವರು ಉತ್ತರನ ಆನ್ಸರ್ಗೆ ಕರೆ ಆನ್ಸರ್ನ ಕರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ ಅದು ಯಾಕೆ ಹೇಳೋಕ್ಕಾಗಲ್ಲ ಅಂತಂತಂದರೆ ಇಂಟರ್ವ್ಯೂ ಬರೀ ಕ್ವೆಶನ್ ಆನ್ಸರ್ ಅಲ್ಲ ಅದರಲ್ಲಿ ಇನ್ನೂ ಒಂದು ಏನೋ ಬೇರೆ ಅಡಗಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಈಗ ಎರಡು ಸೀಕ್ರೆಟ್ಸನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ಅದಕ್ಕಿಂತ ಮುಂಚೆ ಇಂಟರ್ವ್ಯೂ ಯಾಕೆ ಮಾಡ್ತಾರೆ ಅಥವಾ ಇಂಟರ್ವ್ಯೂದಲ್ಲಿ ಏನು ಏನೋ ಅವರು ಚೆಕ್ ಮಾಡ್ತಾ ಇರ್ತಾರೆ ಅಂತಂತಂದರೆ ಈಗ ನೀವು ಕಾಂಪಿಟೇಷನ್ ಎಕ್ಸಾಮ್ ತೊಗೊಂಡ್ರೆ ಮೊದಲು ಪ್ರಿಲಿಮ್ಸ್ ಇರುತ್ತೆ ಅದಾದಮೇಲೆ ಮೇನ್ಸ್ ಬರುತ್ತೆ ಪ್ರಿಲಿಮ್ಸಲ್ಲಿ ಏನಂದರೆ ನಾಲೆಜ್ ಚೆಕ್ ಮಾಡ್ತಾರೆ ಅದರಲ್ಲಿ ಪ್ರಿಲಿಯಮ್ಸಲಿ ಶಾರ್ಟ್ ಲಿಸ್ಟ್ ಆದವ್ರನ್ನ ನಾವು ಸೆಕೆಂಡ್ ಮೇನ್ಸ್ಗೆ ಹೋಗ್ತಾರೆ ಮೇನ್ಸಲ್ಲಿ ಕೂಡ ನಿಮ್ಮ ನಾಲೆಜ್ ಮತ್ತು ಸ್ಕಿಲ್ಸ್ನ ಚೆಕ್ ಮಾಡ್ತಿರ್ತಾರೆ ಇದೇ ರೀತಿ ಪ್ರೈವೇಟ್ ಕಂಪ್ನಿಯಲ್ಲಿ ಕೂಡ ಇಂಟರ್ವ್ಯೂ ನಾವು ಏನು ಅಟೆಂಡ್ ಮಾಡ್ತೀವಿ ಫಸ್ಟ್ ಕ್ವಶನ್ ಫಸ್ಟ್ ರೌಂಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಆಪ್ಟಿಟ್ಯೂಡ್ ಟೆಸ್ಟ್ ಕ್ಲಿಯರ್ ಆದಮೇಲೆ ಟೂಲ್ ಟೆಸ್ಟ್ ಇರುತ್ತೆ ಅಥವಾ ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ ಇವೆರಡು ಏನು ಹಂತ ಇದೆ ಒಂದು ಇಲ್ಲಿ ಏನಂತಂದರೆ ನಿಮ್ಮ ನಾಲೆಜ್ ಮತ್ತು ಸ್ಕಿಲ್ಲನ್ನು ಎರಡನ್ನು ಟೆಸ್ಟ್ ಮಾಡ್ತಾರೆ ಇದರಲ್ಲಿ ಏನಂತಾರೆ ನಿಮಗೆ ಬೇಕಾಗಿರೋ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ಅವರು ಅಲ್ಲಿ ಅಳತೆ ಮಾಡ್ತಾ ಇರ್ತಾರೆ ಇದನ್ನು ಮುಂದುವರೆದ ಭಾಗ ಏನಂತಂದರೆ ಸಂದರ್ಶನ ಇದು ಪ್ರಿಲಿ ಪ್ರಿಲಿಮ್ಸು ಮೇನ್ಸು ಪಾಸಾಗಿ ಸಂದರ್ಶನಕ್ಕೆ ಬರ್ತೀವಿ ಸಂದರ್ಶನದಲ್ಲಿ ಏನಂತಂದರೆ ಇಲ್ಲಿ ಸ್ಕ್ರೀನ್ ಆಗಿರೋ ಕ್ಯಾಂಡಿಡೇಟ್ಸು ಇದ್ದಾರೆ ಇಲ್ಲಿ ಅವರು ನಿಮಗೆ ಚೆಕ್ ಮಾಡೋದು ಏನಂತಂದರೆ ನಿಮ್ಮ ನಾಲೆಡ್ಜ್ ಮತ್ತು ಸ್ಕಿಲ್ಸ್ ಜೊತೆಗೆ ಅಟ್ಟಿಟ್ಯೂಡ್ ನಿಮ್ಮ ರೈಟ್ ಅಟ್ಟಿಟ್ಯೂಡ್ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ತಾರೆ ಅದಕ್ಕೆ ಇದು ಕ್ವಶನ್ ಆನ್ಸರ್ ಸೆಷನ್ ಅಲ್ಲ ಇಲ್ಲಿ ನಿಮ್ಮ ಬಿಹೇವಿಯರ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್ ನಿಮ್ಮ ಮನಸ್ಸು ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್ ನಿಮ್ಮ ಮನಸ್ಸು ಬಿಹೇವಿಯರ್ ಮತ್ತು ನಿಮ್ಮ ಅಟಿಟ್ಯೂಡ್ ನಿಮ್ಮ ನಾಲೆಜ್ ಸ್ಕಿಲ್ಸ್ ಜೊತೆಗೆ ಮಿಕ್ಸ್ ಆದರೆ ಅಲ್ಲಿ ಮಾತ್ರ ನೀವು ಸಂದರ್ಶನ ಕ್ರ್ಯಾಕ್ ಮಾಡ್ಬೋದು ಅಂತ ಇಲ್ಲಿ ನಾವು ನಾಲೆಜ್ ಮತ್ತು ಸ್ಕಿಲ್ಸ್ ಏನು ಅಂತ ಚೆಕ್ ಮಾಡ್ತೀವಿ ಇದನ್ನು ನಾವು ಸ್ಕ್ರೀನಿಂಗ್ ಲೆವೆಲ್ ಅಂತ ಹೇಳ್ತೀವಿ ಅಂದರೆ ನಾವು ಸೋಸ್ತಾ ಇದ್ವಿ ಸೋಸಿ ಯಾವ್ದು ಮುಂದೆ ಬರುತ್ತೆ ಕ್ಯಾಂಡಿಡೇಟ್ ಯಾರ ಮುಂದೆ ಸೆಲೆಕ್ಟ್ ಆಗ್ತಾರೆ ಅವರನ್ನು ಸೆಲೆಕ್ಷನ್ ಆಗ್ತಾರೆ ನೀವು ಒಂದು ಸಂದರ್ಶನದಲ್ಲಿ ನೀವು ಸೆಲೆಕ್ಷನ್ ಆಗಬೇಕು ಅಂತಂತಂದರೆ ಬರೀ ನಾಲೆಜ್ ಸ್ಕಿಲ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಅದು ನಿಮಗೆ ಎಲ್ಲರಿಗೆ ಸಿಗೋ ರಿಸಲ್ಟೇ ನಿಮಗೆ ಸಿಗುತ್ತೆ ಅಥವಾ ನೀವು ಅಟಿಟ್ಯೂಡ್ ಬಗ್ಗೆ ಸ್ವಲ್ಪ ಅದನ್ನು ಡೆವಲಪ್ ಮಾಡಿಕೊಂಡ್ರೆ ಅಟಿಟ್ಯೂಡ್ ಬಗ್ಗೆ ನೀವು ಕಲ್ತುಕೊಂಡ್ರೆ ಅಥವಾ ನಿಮ್ಮ ರೈಟ್ ಅಟಿಟ್ಯೂಡ್ನ ಹೇಗೆ ಪ್ರದರ್ಶನ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಸೀಕ್ರೆಟ್ನ ತಿಳ್ಕೊಂಡ್ರೆ ನೀವು ಸೆಲೆಕ್ಷನ್ನಲ್ಲಿ ಸಕ್ಸಸ್ ಆಗಬಹುದು ಈಗ ಮೊದಲನೇ ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀನಿ ಇದು ಏನಂತಂದರೆ ಆ್ಯಸ್ ಎ ಎಚ್ ಆರ್ ಇದು ನಿಮಗೆ ಯಾವುದೇ ಪುಸ್ತಕದಲ್ಲಿ ಅಥವಾ ಯಾವುದೇ ವಿಡಿಯೋದಲ್ಲಿ ನಿಮಗೆ ಸಿಗೋದಲ್ಲ ಇದನ್ನು ನಾನು ನಿಮಗೆ ಮೊದಲ ಸಲ ಒಂದು ಇಂಟರ್ವ್ಯೂವರ್ ಮೈಂಡ್ಸೆಟ್ ಮೂಲಕ ಇಂಟರ್ವ್ಯೂರ್ ನಮ್ಮ ವ್ಯೂ ಪಾಯಿಂಟ್ ಮೂಲಕ ಮೊದಲ ಸೀಕ್ರೆಟ್ ಇಂಟರ್ವ್ಯೂಸ್ ಕ್ರ್ಯಾಕ್ ಮಾಡುವ ಮೊದಲ ಸೀಕ್ರೆಟ್ ಏನು ಅಂತಂತಂದರೆ ಈ ವಿಡಿಯೋ ನೋಡ್ತಾ ಇದ್ದರೆ ಮೊಬೈಲ್ ಟರ್ನ್ ಮಾಡದೇ ಇರುವ ಹಾಗೆ ಇದನ್ನು ಓದಿ ಟರ್ನ್ ಮಾಡದೇ ಇರುವ ಹಾಗೆ ಮೊಬೈಲ್ನ ಟರ್ನ್ ಮಾಡಬೇಡಿ ಹಾಗೆ ನೋಡಿ ಅಲ್ಲಿ ಏನು ಸೀಕ್ರೆಟ್ ಇದೆ ನಿಮ್ಗೆ ಏನು ಸೀಕ್ರೆಟ್ ಹೇಳಕ್ ಹೊರಟಿದ್ದೀನಿ ಆ ಸೀಕ್ರೆಟ್ ಸ್ಕ್ರೀನ್ ಮೇಲೆ ಇದೆ ಇಂಟರ್ವ್ಯೂನ ನಿಮ್ಮ ದೃಷ್ಟಿಕೋನದಿಂದ ನೋಡಬೇಡಿ ಇಂಟರ್ವ್ಯೂನ ಇಂಟರ್ವ್ಯೂ ಯಾರು ಮಾಡ್ತಾ ಇದ್ದಾರೆ ಅವರ ದೃಷ್ಟಿಕೋನದಿಂದ ನೋಡಬೇಕು ನಾವೇನು ನಾವೇನಂತೀವಿ ಅಂತಂದರೆ ಸ್ಟೆಪ್ಪಿಂಗ್ ಇನ್ ಟು ದ ಬೂಟ್ಸ್ ಆಫ್ ಇಂಟರ್ವ್ಯೂಯರ್ ಅಂತ ಹೇಳ್ತೀವಿ ಈಗ ಮೊದಲನೇ ಸೀಕ್ರೆಟ್ ಏನು ಅಂತಂದರೆ ಚೇಂಜ್ ಯುವರ್ ವ್ಯೂ ಪಾಯಿಂಟ್ ನೀವು ಎಲ್ಲರೂ ನೋಡುವ ಹಾಗೆ ಇಂಟರ್ವ್ಯೂ ನೋಡಿದರೆ ಎಲ್ಲರೂ ಪ್ರಿಪೇರ್ ಮಾಡುವ ಹಾಗೆ ಇಂಟರ್ವ್ಯೂ ನೀವು ಪ್ರಿಪೇರ್ ಮಾಡಿದರೆ ನಿಮಗೆ ಎಲ್ಲರಿಗೂ ಸಿಗುವ ರಿಸಲ್ಟ್ ನಿಮಗೂ ಕೂಡ ಸಿಗುತ್ತೆ ಈಗ ಎಲ್ಲರೂ ಅಂತ ಹೇಳ್ತಾ ಇದ್ದೀನಿ ಆ ಎಲ್ಲರೂ ಯಾರು ಅಥವಾ ಸ್ಟ್ಯಾಂಡಿಂಗ್ ಔಟ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಆ ಎರಡರಲ್ಲಿ ನೀವು ಯಾವುದನ್ನು ಬಯಸ್ತೀರಾ ಅನ್ನೋದು ನಿಮಗೆ ಸೀಕ್ರೆಟ್ ಮೂಲಕ ಹೇಳ್ತೀನಿ ಈಗ ಸೀಕ್ರೆಟ್ ರಿವೀಲ್ ಮಾಡೋಕ್ಕೆ ಏನಂತಂದರೆ ಒಂದು ಮೊದಲನೇ ಸೀಕ್ರೆಟ್ ನೀವು ಎಲ್ಲರ ಥರ ನೋಡ್ತಾ ಇದ್ದೀರಾ ಅಥವಾ ನೀವು ಸ್ಪೆಷಲಾಗಿ ನೋಡ್ತಾ ಇದ್ದೀರಾ ಆರ್ ಯು ಸ್ಟ್ಯಾಂಡಿಂಗ್ ಔಟ್ ಕ್ಯಾಂಡಿಡೇಟ್ ಅಥವಾ ಔಟ್ ಸ್ಟ್ಯಾಂಡಿಂಗ್ ಕ್ಯಾಂಡಿಡೇಟ್ ಅನ್ನೋದಕ್ಕೆ ನಾನು ಮೂರು ಕ್ವಶನ್ನ ನಿಮಗೆ ಕೇಳ್ತೀನಿ ನೀವೇನು ಮಾಡಬೇಕು ಅಂತಂದರೆ ಈ ವಿಡಿಯೋ ನೋಡಬೇಕಾದ್ರೆ ಈ ಪ್ರಶ್ನೆಗಳಿಗೆ ನಿಮ್ಮ ಮನಸ್ಸಲ್ಲಿ ಉತ್ತರ ಹೇಳ್ಕೊಳ್ಳಿ ಗಟ್ಟಿಯಾಗಿ ಉತ್ತರನ ಹೇಳ್ಕೊಳ್ಳಿ ಆಮೇಲೆ ಉತ್ತರನ ನಾವು ತಾಳಿ ನೋಡೋಣ ನೀವು ಸ್ಟ್ಯಾಂಡಿಂಗ್ ಔಟ್ ಕ್ಯಾಂಡಿಡೇಟ್ ಆಗ್ತಾ ಇದ್ದೀರಾ ಅಥವಾ ಔಟ್ಸ್ಟ್ಯಾಂಡಿಂಗ್ ಕ್ಯಾಂಡಿಡೇಟ್ ಆಗ್ತಾ ಇದ್ದೀರಾ ಅಂತ ಬರೀ ಮೂರು ಕ್ವಶನ್ ಇದೆ ಮೊದಲನೇ ಕ್ವಶನ್ ಹೌ ಮೆನಿ ಕ್ವಶನ್ಸ್ ಆರ್ ದೇರ್ ಇನ್ ದ ಇಂಟರ್ವ್ಯೂ ಇಂಟರ್ವ್ಯೂದಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಇದು ವಿಚಿತ್ರ ಅನಿಸುತ್ತೆ ಏನು ಇಂಟರ್ವ್ಯೂದಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು ಹ್ಞೂ ಓಕೆ ನಿಮ್ಮ ಉತ್ತರ ಮನಸ್ಸಲ್ಲಿ ಹೇಳ್ಕೊಳ್ಳಿ ಆ ಉತ್ತರವನ್ನು ನಾವು ತಾಳಿ ನೋಡೋಣ ಮತ್ತೆ ಹೂ ಆಸ್ ದ ಕ್ವಶನ್ಸ್ ಕ್ವಶನ್ ತುಂಬ ಸ್ಟುಪಿಡ್ ಅನಿಸುತ್ತೆ ಆದರೂ ಕೂಡ ನಿಮಗೇನು ಅನಿಸ್ತಾ ಇದೆ ಆ ಉತ್ತರವನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಹೂ ಆಸ್ ದ ಕ್ವಶನ್ಸ್ ಯಾರು ಕ್ವಶನ್ನ ಕೇಳ್ತಾರೆ ಇಂಟರ್ವ್ಯೂದಲ್ಲಿ ಮೂರನೇ ಕ್ವಶನ್ ಇಂಟರ್ವ್ಯೂ ಎಷ್ಟೊತ್ತು ನಡೆಯುತ್ತೆ ಹೌ ಲಾಂಗ್ ಇಂಟರ್ವ್ಯೂ ವಿಲ್ ಬಿ ಹ್ಯಾಪ್ನಿಂಗ್ ಎಷ್ಟೊತ್ತು ಇಂಟರ್ವ್ಯೂ ನಡೆಯುತ್ತೆ ಇದು ಮೂರು ಸಿಂಪಲ್ ಕ್ವಶನ್ಸ್ ಬಟ್ ಆ ಈ ಮೂರು ಸಿಂಪಲ್ ಕ್ವಶನ್ಸಲ್ಲಿ ನಿಮ್ಮ ಅಟಿಟ್ಯೂಡ್ ಗೊತ್ತಾಗುತ್ತೆ ಯು ದ ಔಟ್ಸ್ಟ್ಯಾಂಡಿಂಗ್ ಕ್ಯಾಂಡಿಡೇಟ್ ಅಥವಾ ಸ್ಟ್ಯಾಂಡಿಂಗ್ ಔಟ್ ಕ್ಯಾಂಡಿಡೇಟ್ ಅಂತ ಈಗ ಮೊದಲನೇ ಕ್ವಶನ್ ನ ಸರಿಯಾದ ಆನ್ಸರ್ ಚೆಕ್ ಮಾಡೋಣ ಹೌ ಮೆನಿ ಕ್ವಶನ್ಸ್ ಆರ್ ದೇರ್ ಇನ್ ದ ಇಂಟರ್ವ್ಯೂ ಈ ಪ್ರಶ್ನೆಯನ್ನು ನಾನು ವರ್ಕ್ಶಾಪ್ ಅಲ್ಲಿ ಕೇಳಿದಾಗ ಸ್ಟೂಡೆಂಟ್ಸ್ ಅಥವಾ ಕ್ಯಾಂಡಿಡೇಟ್ಸ್ ಏನಂತಂದ್ರೆ ಎಲ್ಲರೂ ಏನು ಹೇಳ್ತಾರೆ ಹತ್ತರಿಂದ ಹದಿನೈದು ಕ್ವಶನ್ಸ್ ಇರುತ್ತೆ ಅಥವಾ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಇದರ ಮಿಕ್ಕಿ ಇದನ್ನ ಮೀರಿ ಎಲ್ಲ ಇನ್ನೊಂದು ಉತ್ತರ ಕೊಡ್ತಾರೆ ಇಟ್ ಡಿಪೆಂಡ್ಸ್ ಅಂತ ಇಟ್ ಡಿಪೆಂಡ್ಸ್ ಆನ್ ಇಂಟರ್ವ್ಯೂವರ್ ಅಥವಾ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಅಂತ ಡಿಪೆಂಡ್ಸ್ ಅನ್ನೋದು ತುಂಬ ಕ್ರಿಟಿಕಲ್ ಆನ್ಸರ್ ಅದೇನಂತಂದ್ರೆ ಅದರಲ್ಲಿ ಯಾವುದು ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ ಇದು ಇತ್ತು ಇತ್ತನೂ ಅಲ್ಲ ಹತ್ತನೂ ಅಲ್ಲ ಅಂತ ಓಕೆ ಏನಂದರೆ ನಾನು ಈ ಪ್ರಶ್ನೆಯನ್ನು ಕೇಳಿದಾಗ ಹೆಚ್ಚಾನಚ್ಚು ಜನ ಹತ್ತರಿಂದ ಹದಿನೈದು ಕ್ವಶನ್ಸ್ ಇರುತ್ತೆ ಅಥವಾ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಅಥವಾ ಇಟ್ ಡಿಪೆಂಡ್ಸ್ ಅಂತ ಹೇಳ್ತಾರೆ ಈಗ ನಿಮ್ಮದು ಉತ್ತರನು ಇದೇ ಆಗಿದೆಯಾ ಅಥವಾ ಬೇರೆ ಆಗಿದೆಯಾ ಅಂತ ಚೆಕ್ ಮಾಡಿ ಎರಡನೇ ಪ್ರಶ್ನೆ ನಾನು ವರ್ಕ್ಶಾಪಲ್ಲಿ ಕೇಳಿದಾಗ ಹೂ ಆಸ್ ದ ಕ್ವಶನ್ಸ್ ಅಂತ ಕೇಳಿದರೆ ಅಂದರೆ ಯಾರು ಕ್ವಶನ್ ಕೇಳ್ತಾರೆ ಅಂತಂದರೆ ಅಬ್ವಿಯಸ್ಲಿ ಇದರಲ್ಲಿ ಪ್ರಶ್ನೆ ಕೇಳ ಅಂದರೆ ಈ ಪ್ರಶ್ನೆಯನ್ನು ಇಷ್ಟುಪೀಡ್ ಅನ್ಸುತ್ತೆ ಯಾರು ಕೇಳ್ತಾರೆ ಅಂದರೆ ಇಂಟರ್ವ್ಯೂ ಮಾಡೋರು ಕೇಳ್ತಾರೆ ಅಥವಾ ಸಂದರ್ಶನ ಯಾರು ಮಾಡ್ತಾರೆ ಅವ್ರು ಕೇಳ್ತಾರೆ ಅಥವಾ ಎಚ್ ಆರ್ ಕೇಳ್ತಾರೆ ಅಥವಾ ಮ್ಯಾನೇಜರ್ ಕೇಳ್ತಾರೆ ಅಥವಾ ಕಂಪ್ನಿ ಓನರ್ ಕೇಳ್ತಾರೆ ಅಥವಾ ಒಂದು ಪ್ಯಾನೆಲ್ ಕೇಳುತ್ತೆ ಅಂತ ಹೇಳ್ತಾರೆ ಓಕೆ ನಿಮ್ಮ ಉತ್ತರ ಯಾವುದು ಅನ್ನೋದನ್ನು ತಾಳಿ ಮಾಡ್ಕೊಳ್ಳಿ ಹೌ ಲಾಂಗ್ ಇಂಟರ್ವ್ಯೂ ವಿಲ್ ಬಿ ದೇರ್ ಅಂದರೆ ಎಷ್ಟೊತ್ತು ಇಂಟರ್ವ್ಯೂ ಆಗುತ್ತೆ ಅಂತ ನಾನು ಪ್ರಶ್ನೆ ಕೇಳಿದರೆ ಉತ್ತರ ಏನು ಸಿಗುತ್ತೆ ಅಂತಂದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮತ್ತೆ ಡಿಪೆಂಡ್ಸ್ ಇದು ಡಿಪೆಂಡ್ಸ್ ಅಂದರೆ ಇಂಟರ್ವ್ಯೂವರ್ ಮೇಲೆ ಅಥವಾ ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಓಕೆ ಇದೇ ಥರ ನೀವು ಉತ್ತರಗಳನ್ನ ನೀವು ಕೊಟ್ಟಿದ್ರೆ ನೋ ಡೌಟ್ ಯು ಆರ್ ಅ ಸ್ಟ್ಯಾಂಡಿಂಗ್ ಔಟ್ ಕ್ಯಾಂಡಿಡೇಟ್ ಅಂತ ಏನು ತೊಂಬತ್ತೈದು ಪರಿಶಿತ್ ಪ್ರತಿಶತ ಏನು ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂದರೆ ಅವರು ಕಾಣ್ತಾ ಇದ್ದಾರೆ ಅಥವಾ ಅವರಿಗೆ ಆಸೆ ಇದೆ ಬಟ್ ಅದಕ್ಕೆ ಬೇಕಾದ ಒಂದು ಸಾಧನೆ ಅದು ಅಂದರೆ ಪ ಅವರ ಟೂಲ್ಸ್ ಅವರ ಹತ್ರ ಇಲ್ಲ ಆ ಸೀಕ್ರೆಟ್ ಅವ್ರ ಹತ್ರ ಇಲ್ಲ ನೀವು ಇದೇ ಉತ್ತರಗಳನ್ನು ನೀವು ಕೊಟ್ಟಿದರೆ ಅಥವಾ ಇದೇ ಉತ್ತರಗಳನ್ನು ನೀವು ಆಲೋಚನೆ ಮಾಡಿದ್ದರೆ ನೀವು ಸ್ಟ್ಯಾಂಡಿಂಗ್ ಔಟ್ ಕ್ಯಾಂಡಿಡೇಟ್ ಆದರೆ ಔಟ್ ಸ್ಟ್ಯಾಂಡಿಂಗ್ ಕ್ಯಾಂಡಿಡೇಟ್ಸ್ ಹೇಗೆ ಉತ್ತರ ಕೊಡ್ತಾರೆ ಅದನ್ನು ನೋಡೋಣ ಈಗ ಇಂಟರ್ವ್ಯೂದಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಅಂತ ನಾನು ಔಟ್ಸ್ಟ್ಯಾಂಡಿಂಗ್ ಕ್ಯಾಂಡಿಡೇಟ್ ಕೇಳಿದರೆ ಅವರ ದೃಷ್ಟಿಕೋನ ಬೇರೆ ಇರುತ್ತೆ ನಾನು ಅದೇ ಹೇಳ್ತಾ ಇದ್ದೀನಿ ನಿಮ್ಮ ದೃಷ್ಟಿಕೋನ ನಾವು ಇಂಟರ್ವ್ಯೂವನ್ನು ನೋಡುವ ಒಂದು ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳಿ ಬದಲಾಯಿಸ್ಕೊಳ್ಳಲು ಮೊದಲ ಅವಕಾಶ ನಿಮಗೆ ಒಂದು ಇಂಟರ್ವ್ಯೂದಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಅಂತಂತಂದರೆ ನನ್ನ ಪ್ರಕಾರ ಇಂಟರ್ವ್ಯೂದಲ್ಲಿ ಒಂದೇ ಒಂದು ಕ್ವಶನ್ ಇರುತ್ತೆ ಈ ಕ್ಯಾಂಡಿಡೇಟ್ನ ನಾನು ಕೇಳಿದರೆ ನೋಡಿ ಎಷ್ಟು ಖುಷಿಯಾಗುತ್ತೆ ಇಂಟರ್ವ್ಯೂದಲ್ಲಿ ಹತ್ತು ಇಪ್ಪತ್ತು ಕ್ವಶನ್ಸ್ ನೀವು ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ ಬರೀ ಒಂದೇ ಒಂದು ಪ್ರಶ್ನೆಗೆ ನೀವು ಪ್ರಿಪೇರ್ ಆಗಿಬಿಟ್ರೆ ಸಾಕು ಇಂಟರ್ವ್ಯೂದಲ್ಲಿ ಸಕ್ಸಸ್ ನಿಮ್ಮದೇ ಅಂತ ಓಕೆ ಅದೇ ಗೇ ಅಂತ ಓನ್ಲಿ ಒನ್ ಕ್ವಶನ್ ಇರುತ್ತೆ ಅದಕ್ಕೆ ನಿಮ್ಮ ದೃಷ್ಟಿಕೋನ ಬದಲಾಯಿಸ್ಕೋಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದೇ ಒಂದು ಕ್ವಶನ್ಗೆ ಅದು ಯಾವ ಕ್ವಶನ್ ವಾಯ್ ಶುಡ್ ಐ ಹೈಯರ್ ಯು ನಿಮ್ಮನ್ನು ನಾವು ಯಾಕೆ ಆಯ್ಕೆ ಮಾಡಬೇಕು ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಇಂಟರ್ವ್ಯೂ ಆಗಿರ್ಬೋದು ಕಂಪ್ನಿಯಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಒಂದು ಇಂಟರ್ವ್ಯೂ ಆಗಿರ್ಬೋದು ಅಲ್ಲಿ ಒಂದೇ ಒಂದು ಪ್ರಶ್ನೆ ಏನಂತಂದರೆ ವಾಯ್ ಶುಡ್ ಐ ಹೈಯರ್ ಯು ನಾನು ಸಂದರ್ಶನ ಮಾಡಬೇಕಾದ್ರೆ ಇದೇ ಒಂದು ಪ್ರಶ್ನೆಯನ್ನು ನಾವು ಕೇಳ್ತಾ ಇರ್ತೀವಿ ಕೆಲವೊಂದ್ಸಲ ಬ್ಯಾಸರಾಗಿ ಅವ್ರು ಕೇಳ್ತೀವಿ ವಾಯ್ ಶುಡ್ ಐ ಹೈಯರ್ ಯು ಅಂತ ಆದರೆ ನಮಗೆ ಉತ್ತರ ಬಂದಿಲ್ಲ ಅಂತಂದರೆ ನಾವು ಏನು ಮಾಡ್ತೀವಿ ಆ ಕ್ಯಾಂಡಿಡೇಟ್ನ ನಾವು ರಿಜೆಕ್ಟ್ ಮಾಡ್ತೀವಿ ಓಕೆ ಈಗ ಒಂದು ಡೌಟ್ ಬರ್ಬೋದು ಇಲ್ಲ ನಾವು ಎಷ್ಟೋ ಎಫ್ ಎ ಕ್ಯೂಸ್ ನೋಡ್ತಾ ಇದ್ದೀವಿ ಎಫ್ ಎ ಕ್ಯೂಸ್ ಅಲ್ಲಿ ವಾಯಷುಡಾಯವರು ಅಂತ ಒಂದು ಕ್ವಶನ್ ಇರುತ್ತೆ ಅದ್ರ ಜೊತೆಗೆ ಇನ್ನೂ ಎಷ್ಟೋ ಕ್ವಶನ್ಸ್ ಇರುತ್ತಲ್ಲ ಅವೇನು ಕ್ವಶನ್ಸು ಮತ್ತೆ ಅಂತ ಓಕೆ ನಿಮ್ಮ ಈ ಡೌಟ್ ಬಂದಿದ್ರೆ ನೀವು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಅದನ್ನು ನಾವು ಹೇಗೆ ಮಾಡಬೇಕು ಅನ್ನೋದನ್ನ ನಿಮಗೆ ಹೇಳಿಕೊಡ್ತೀನಿ ಈಗ ನಾವು ಒಂದು ನಡುಗಡ್ ಒಂದು ಐಸ್ ಗಡ್ಡೆನ ನೋಡಿದರೆ ಅದು ನಿಮಗೆ ಏನು ಕಾಣಿಸ್ತಾ ಇದೆ ಅದು ಮೇಲ್ ಪದರ ಏನು ಕಾಣಿಸ್ತಾ ಇದೆ ಅದು ನಾವು ಏನಂತ ಫೈವ್ ಪರ್ಸೆಂಟ್ ಅದು ನಿಮಗೆ ಕಾಣಿಸ್ತಾ ಇದೆ ಅದರ ಕೆಳಗಡೆ ಏನಿರುತ್ತೆ ಅದು ನೈಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಅದು ನಾನು ಏನಂತಂದರೆ ಇಂಟರ್ವ್ಯೂದಲ್ಲಿ ಒಂದು ಪ್ರಶ್ನೆ ಏನಿರುತ್ತೆ ಅವ್ರು ಯಾವ ನಿಮ್ಮ ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಯಲ್ಲಿ ಎರಡು ಲೇಯರ್ಸ್ ಇರುತ್ತೆ ನಿಮಗೆ ಹೊರಗಡೆ ಕಾಣಿಸ್ತಾ ಇರೋದು ಅಂದರೆ ನಿಮ್ಗೆ ಏನು ಕೇಳಿಸ್ತಾ ಇದೆ ಅದು ಔಟರ್ ಮೀನಿಂಗ್ ಅಂತ ಅಥವಾ ಕೇಳದೇ ಇರೋದು ನಿಮ್ಗೆ ಏನು ಐಸ್ ಗಡ್ಡೆಯಲ್ಲಿ ಕಾಣದೇ ಇರೋದು ಅಂತ ಏನು ತೋರಿಸ್ತಾ ಇದ್ದೀನಿ ನೈಂಟಿ ಫೈವ್ ಪರ್ಸೆಂಟು ಅದು ಏನಂತಂದರೆ ಅದು ಇನ್ನರ್ ಮೀನಿಂಗ್ ಅಂತ ಹೇಳ್ತೀನಿ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಇಂಟರ್ವ್ಯೂದಲ್ಲಿ ಯಾರಾದರೂ ನಿಮಗೆ ವಾಟ್ ಈಸ್ ಯುವರ್ ನೇಟಿವ್ ಪ್ಲೇಸ್ ನಿಮ್ಮ ಸ್ವಂತ ಊರು ಯಾವುದು ಅಂತ ಕೇಳಿದರೆ ಅವರು ನಿಮಗೆ ಊರಿನ ಹೆಸರು ಇಲ್ಲ ನೀವು ಅರ್ಥ ಮಾಡ್ಕೋಬೇಕು ನೀವು ಈಗ ನನ್ನನ್ನು ಯಾರಾದರೂ ಪ್ರಶ್ನೆ ಕೇಳಿದರೆ ವಾಟ್ ಈಸ್ ಯುವರ್ ನೇಟಿವ್ ಪ್ಲೇಸ್ ಅಂತಂದರೆ ನಮ್ಮ ಊರು ಸವದತ್ತಿ ಬೆಳಗಾಂ ಡಿಸ್ಟಿಕ್ ಓಕೆ ಉತ್ತರ ಸಿಕ್ತು ನಾನು ಈ ರೀತಿ ಹೋಗು ಕರೆಕ್ಟ್ ನಮ್ಮ ಕೊತ್ತೀವಿ ಅಂದರೆ ಎಸ್ ಅವ್ರು ಕೇಳಿದ ಎಲ್ಲ ಪ್ರಶ್ನೆಗೂ ನಾವು ಉತ್ತರ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂತ ನೀವು ಔಟರ್ ಮೀನಿಂಗಿಗೆ ಉತ್ತರ ಕೊಟ್ಟಿದ್ದರೆ ಅದರ ಎಫೆಕ್ಟಿವ್ನೆಸ್ ಎಷ್ಟು ಅಂತಂದರೆ ಫೈವ್ ಪರ್ಸೆಂಟ್ ಅಂದರೆ ನಿಮ್ಮ ಇಂಟ್ರ್ಯೂದಲ್ಲಿ ಸೆಲೆಕ್ಟ್ ಆಗುವ ಚಾನ್ಸಸ್ ಎಷ್ಟಿದೆ ಅಂತಂದರೆ ಫೈವ್ ಪರ್ಸೆಂಟ್ ಮಾತ್ರ ಯಾಕಂದರೆ ನೀವು ಕೆಳಗಡೆ ಏನಿದೆ ಇನ್ನರ್ ಮೀನಿಂಗ್ ಅದನ್ನು ನೈಂಟಿ ಫೈವ್ ಪರ್ಸೆಂಟ್ ನೀವು ಟಚ್ ಮಾಡೇ ಇಲ್ಲ ನಾನು ಹಾಗೆ ಏನಂತಂದರೆ ಪ್ರತಿಯೊಂದು ಇಂಟರ್ವ್ಯೂದಲ್ಲಿ ಬರೀ ಒಂದೇ ಒಂದು ಕ್ವಶನ್ ಇರುತ್ತೆ ಆ ಒಂದೇ ಒಂದು ಕ್ವಶನನ್ನು ಬೇರೆ ಬೇರೆ ಪ್ರಶ್ನೆಗಳ ರೂಪದಲ್ಲಿ ಕೇಳ್ತಾರೆ ಅಂತ ಆ ಒಂದೇ ಒಂದು ಪ್ರಶ್ನೆ ಏನಂದರೆ ವಾಯ್ ಶುಡ್ ಐ ಹೈಯರ್ ಯು ಅಂತ ಈ ಒಂದೇ ಒಂದು ಪ್ರಶ್ನೆಯನ್ನು ಅವ್ರು ಬೇರೆ ಬೇರೆ ರೂಪ ರೂ ಅಂದರೆ ನೀವೇನು ನೋಡ್ತೀರಾ ಎಫ್ ಎ ಕ್ಯೂಸ್ ಕ್ವಶನ್ಸ್ ಅಂತ ನೋಡ್ತೀರಾ ಎಲ್ಲ ಕ್ವಶನ್ಸ್ಗಳು ಈ ಒಂದೇ ಕ್ವಶನ್ ವೈ ಶುಡ್ ಐ ಹೈಯರ್ ಯು ಅನ್ನೋ ಒಂದೇ ಕ್ವಶನನ್ನು ಬೇರೆ ಬೇರೆ ರೂಪಾಂತರಗಳು ಅಂದರೆ ನೀವು ನೈಂಟಿ ಫೈವ್ ಪರ್ಸೆಂಟ್ಗೆ ಉತ್ತರ ಕೊಡಬೇಕು ಅಂತಂತಂದರೆ ನಾನು ಹೇಗೆ ಉತ್ತರ ಕೊಡ್ತೀನಿ ಅಂತಂದರೆ ನನಗೆ ಈ ಸಂದರ್ಶನದಲ್ಲಿ ವೈ ಇದು ವಾಟ್ ಈಸ್ ಯುವರ್ ನೇಟಿವ್ ಪ್ಲೇಸ್ ಅಂದರೆ ಅವ್ರು ನಮ್ಮ ಊರನ್ನು ಕೇಳ್ತಾ ಇಲ್ಲ ಅವ್ರು ನಮಗೆ ಇಂಡೈರೆಕ್ಟಾಗಿ ಏನು ಕೇಳ್ತಾ ಇದ್ದಂದರೆ ವೈ ಶುಡ್ ಐ ಹೈರ್ ಯು ಯುವರ್ ನೇಟಿವ್ ಪ್ಲೇಸ್ ಈಸ್ ಎಕ್ಸ್ ವೈ ಜೆಡ್ ಅಂತ ಕೇಳ್ತಾ ಇದ್ದಾರೆ ಈ ರೀತಿಯಾಗಿ ನಾವು ಪ್ರಶ್ನೆಯನ್ನು ನೋಡುವ ದೃಷ್ಟಿಕೋನ ಬದಲಾಯಿಸ್ಕೋಬೇಕು ಆವಾಗ ನಮ್ಮ ಉತ್ತರ ನಮ್ಮ ಆಟಿಟ್ಯೂಡ್ ಇರದೆ ಅದು ಅಲ್ಲಿ ಎದ್ದು ಕಾಣಿಸುತ್ತೆ ಅಂತ ಈಗ ನಾನು ಉತ್ತರ ಕೊಡಬೇಕಾದ್ರೆ ಇದನ್ನ ಹೆಂಗೆ ಕೊಡ್ತೀನಿ ಅಂತಂದರೆ ಒಂದು ಮಲ್ಟಿ ನ್ಯಾಷನಲ್ ಕಂಪ್ನಿಯಲ್ಲಿ ಅಪ್ಲೈ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂತಂದರೆ ವಾಟ್ ಇಸ್ ಯುವರ್ ನೇಟಿವ್ ಪ್ಲೇಸ್ ಅಂತಂತಂದರೆ ನಾನು ಅವರಿಗೆ ಆನ್ಸರ್ ಹೇಗೆ ಹೇಳಬೇಕು ಅಂತಂದರೆ ಸರ್ ಮೈ ನೇಟಿವ್ ಪ್ಲೇಸ್ ಈಸ್ ಸೌದತ್ತಿ ಐ ನೋ ದ್ಯಾಟ್ ಯುವರ್ ಕಂಪ್ನಿ ಈಸ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್ ಆಲ್ಸೋ ಆ್ಯಂಡ್ ಇಟ್ ಹ್ಯಾಸ್ ಮೆನಿ ಬ್ರಾಂಚಸ್ ಐ ಆಮ್ ರೆಡಿ ಟು ಮೂವ್ ಎನಿವೇರ್ ವೇರ್ ಎವರ್ ಯು ಪ್ಲೇಸ್ ಸರ್ ನೀವು ಎಲ್ಲಿ ಹಾಕಿದರೂ ಕೂಡ ನಾನು ಕೆಲಸ ಮಾಡಲು ಸಮರ್ಥನಿದ್ದೇನೆ ನೋಡಿ ಅವರಿಗೆ ಬೇಕಾಗಿದ್ದು ಅದೇ ನೀವು ಈ ಊರಿಂದ ಬರ್ತಾ ಇದ್ದೀರಾ ನಮ್ಮ ಆಫೀಸ್ ಇಲ್ಲಿದೆ ನೀವು ಹೇಗೆ ಟ್ರಾವೆಲ್ ಮಾಡ್ತೀರಾ ಅಥವಾ ನೀವು ಹೇಗೆ ಶಿಫ್ಟ್ ಆಗ್ತೀರಾ ನೀವು ರೀಲೊಕೇಟ್ ಆಗಿ ಬರ್ತಿದ್ದೀರಾ ನಾನು ಚೆನ್ನೈಲಿರೋ ಒಂದು ಯಾವುದೋ ಕ್ಯಾಂಡಿಡೇಟ್ನ ಫೋನ್ ಮಾಡಿ ಕೇಳಿದರೆ ವಡಜೀವ್ ನೇಟಿವ್ ಪ್ಲೇಸ್ ಅಂತಂತಂದರೆ ಅವನಿಗೆ ನಾನು ನೇಟಿವ್ ಪ್ಲೇಸ್ ಕೇಳ್ತಾ ಇಲ್ಲ ಅವ್ನಿಗೆ ಕೇಳ್ತಾ ಇದ್ದೀನಿ ನಮ್ಮ ಆಫೀಸ್ ಬೆಂಗಳೂರಲ್ಲಿದೆ ಆರ್ ಯು ರೆಡಿ ಟು ರಿಲೊಕೇಟ್ ನೀವು ರೀಲೊಕೇಟ್ ಆಗೋಕ್ಕೆ ಇಷ್ಟಪಡ್ತೀರಾ ಸಮರ್ಥ ಇದ್ದೀರಾ ಅಂತ ಯಾಕಂದ್ರೆ ಅವ್ರಿಗೆ ಡೌಟ್ ಇರೋದು ಅದೇ ನಿಮ್ಮ ಊರು ಅದಿದೆ ಆದರೆ ನಮ್ಮ ಇಲ್ಲಿದೆ ನೀವು ರೀಲೊಕೇಟ್ ಆಗ್ತೀರಾ ಅಂತ ಇದೇ ಥರ ಒಂದು ಹೋಮ್ ವರ್ಕ್ ಮಾಡೋಣ ಯಾಕಂತಂದರೆ ಸಕ್ಸಸ್ ನಿಮ್ಮದೇ ನಾನು ನಿಮಗೆ ಮೊದಲೇ ಎಚ್ಚರಿಕೆ ಎಚ್ಚರಿಕೆ ಕೊಟ್ಟಿದೆ ಕೆವಿಎಟ್ ಅಂತ ಏನಂದರೆ ಸಕ್ಸಸ್ ವಿಲ್ ಬಿ ಯುವರ್ಸ್ ಇಫ್ ಯು ಫಾಲೋ ದಿಸ್ ಸೀಕ್ರೆಟ್ಸ್ ಸೀಕ್ರೆಟ್ಸ್ನ ಬರೀ ಕೇಳಿ ನೋಡಿ ಬಿಡೋದಲ್ಲ ನೀವೇನು ಮಾಡಿ ಅಂತಂದರೆ ಗೂಗಲ್ಗೆ ಹೋಗಿ ಎಫ್ ಎ ಕ್ಯೂ ಕ್ವಶನ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಯಾವ ಯಾವ ಹುದ್ದೆಗೆ ನೀವು ಅಪ್ಲೈ ಮಾಡ್ತಿದಿರ ಆ ಪ್ರ ಜಾಬ್ಗೆ ತಕ್ಕ ಹಾಗೆ ಎಫ್ ಎ ಕ್ಯೂಸ್ ಫ್ರೀಕ್ವೆಂಟ್ಲಿ ಆ ಕ್ವಶನ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಎಲ್ಲ ಪ್ರಶ್ನೆಗಳಿಗೂ ಎರಡು ಭಾಗ ಮಾಡಿ ಮೇಲಿನ ಕ್ವ ಏನು ಕೇಳಿದ್ದಾರೆ ಅದನ್ನು ಮೇಲಿನ ಸ್ಥರದಲ್ಲಿ ಇಡಿ ಔಟರ್ ಮೀನಿಂಗ್ ಇನ್ನರ್ ಮೀನಿಂಗ್ ನಿಮ್ಮ ಉತ್ತರ ಏನಿದೆ ಐ ಶುಡ್ ಐ ಹೈಯರ್ ಯು ಈ ರೀತಿ ಪ್ರಿಪೇರ್ ಮಾಡಿದರೆ ನೀವು ಸಕ್ಸಸ್ ನಿಮ್ಮದು ಅಂತ ಹೇಳ್ಬೋದು ಇದು ಮೊದಲ ಕ್ವಶನ್ ಇಂಟರ್ವ್ಯೂದಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಅಂತಂತಂದರೆ ಒಂದೇ ಒಂದು ಕ್ವಶನ್ಸ್ ಇರುತ್ತೆ ಒಂದೇ ಒಂದು ಕ್ವಶನ್ ಇರುತ್ತೆ ಐ ಹರ್ ಯು ಬೇರೆ ಪ್ರಶ್ನೆಗಳೆಲ್ಲ ಈ ಒಂದೇ ಪ್ರಶ್ನೆಯ ಬೇರೆ ಬೇರೆ ರೂಪಾಂತರಗಳು ಅಂದರೆ ನೀವು ಒಂದೇ ಒಂದು ಪ್ರಶ್ನೆಗೆ ರೆಡಿ ಆಗಬೇಕು ಎರಡನೇ ಪ್ರಶ್ನೆಗೆ ಬಗ್ಗೆ ಬರೋಣ ಹೂ ಆಸ್ ದ ಕ್ವಶನ್ಸ್ ಯಾರು ಕ್ವೆಶನ್ನ ಕೇಳ್ತಾರೆ ಅಂತ ನಾನು ಕೂತೀನಿ ನಿಮಗೆ ದೃಷ್ಟಿಕೋನ ನೀವು ಬದಲಾಯಿಸ್ತಾ ಇದ್ದೀರಾ ಅಂತ ಓಕೆ ಪ್ರಶ್ನೆ ಯಾರು ಕೇಳ್ತಾರೆ ಅಂತಂತಂದ್ರೆ ಕ್ಯಾಂಡಿಡೇಟ್ ಇಂಟರ್ವ್ಯೂನ ಯಾರು ಅಟೆಂಡ್ ಮಾಡಕ್ಕೆ ಹೋಗಿದ್ದೀರಾ ನೀವೇನು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋಗ್ತಿರ್ತೀರಾ ನೀವು ಈ ಪ್ರಶ್ನೆಯನ್ನ ಕೇಳ್ತಾ ಇರ್ತೀರ ಇಟ್ ಈಸ್ ಯು ಸ್ವಲ್ಪ ಡೌಟ್ ಆಗ್ಬೋದು ಇಂಟರ್ವ್ಯೂದಲ್ಲಿ ಲಾಸ್ಟಿಗೆ ಒಂದು ಕ್ವಶನ್ ಕೇಳ್ತಾರೆ ಸರ್ ನಮಗೆ ಡೂ ಹ್ಯಾವ್ ಎನಿ ಕ್ವಶನ್ಸ್ ಅಂತ ಬಟ್ ನೀವು ಹೇಳ್ತಾ ಇದ್ದೀರಾ ಈ ಎಲ್ಲ ಪ್ರಶ್ನೆಯನ್ನು ನಾನೇ ಕೇಳ್ತಾ ಇದ್ದೀನಿ ಇದಂಗೆ ಸಾಧ್ಯ ಅಂತ ಅದೇ ಹೇಳ್ತಾ ಇದ್ದೀನಿ ಇಂಟರ್ವ್ಯೂನ ನೋಡುವ ಒಂದು ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳಿ ಅಂತ ನೀವು ಈ ದೃಷ್ಟಿಕೋನ ಬದಲಾಯಿಸ್ಕೊಂಡ್ರೆ ಇಂಟರ್ವ್ಯೂ ಗೇಮ್ ನಿಮಗೆ ಅರ್ಥ ಆಗುತ್ತೆ ಇಂಟರ್ವ್ಯೂ ಗೇಮ್ ಈಸ್ ನಾಟ್ ಅಬೌಟ್ ಅ ಕ್ವಶನ್ ಆನ್ಸರ್ಸ್ ಇಟ್ ಈಸ್ ಡಿಫ್ರೆಂಟ್ ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಅ ಇಂಟರ್ವ್ಯೂವರ್ಸ್ ಮೈಂಡ್ ಇಂಟರ್ವ್ಯೂನ ಮೈಂಡನ್ನು ಅರ್ಥ ಮಾಡ್ಕೋಬೇಕು ಅದಕ್ಕೆ ಈ ಗೇಮ್ನ ಅರ್ಥ ಮಾಡ್ಕೋಬೇಕಂತಂದರೆ ಇದು ಎರಡನೇ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಣ ಯಾರು ಪ್ರಶ್ನೆಯನ್ನು ಕೇಳ್ತಾರೆ ಇಂಟರ್ವ್ಯೂದಲ್ಲಿ ಅಂತಂದರೆ ನೀವು ಕೇಳ್ತೀರಾ ಒಂದೇ ಉದಾಹರಣೆ ಮೂಲಕ ನಿಮಗೆ ಹೇಳ್ತೀನಿ ಈಗ ಒಂದು ಇಂಟರ್ವ್ಯೂ ಒಂದು ಕಾರ್ ಇದೆ ಅಂತ ಅಂದ್ಕೋಣ ಒಂದು ಕಾರನ್ನು ಇಂಟರ್ವ್ಯೂ ಅಂದ್ಕೊಳ್ಳೋಣ ಸ್ಟಾರ್ಟಿಂಗ್ ಏನು ಮಾಡ್ತಾರೆ ಅವ್ರು ನಿಮಗೆ ಒಂದು ಚಾವಿ ಕೊಡ್ತಾರೆ ಈ ಕಾರನ್ನ ಓಡಿಸ್ತೀರಾ ನೀವು ಅಂತ ಎಸ್ ಸರ್ ನಾನು ಓಡಿಸ್ತೀನಿ ಅಂತಂತಂದರೆ ಇಂಟರ್ವ್ಯೂವನ್ನ ನೀವು ಡ್ರೈವ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಅವ್ರು ಯಾಕೆ ಚಾವಿ ಇದ್ದಾರೆ ಅನ್ನೋದೇ ಅರ್ಥ ಆಗಿಲ್ಲ ಅಂತಂತಂದರೆ ನೀವೇನು ಮಾಡ್ತೀರಾ ಅಂತಂದರೆ ಇಲ್ಲ ಬಿಡಿ ಸರ್ ನೀವೇ ಓಡಿಸಿ ಅಂತಂತಂದರೆ ಆ ಇಂಟರ್ವ್ಯೂನ ಅವರು ಡ್ರೈವ್ ಮಾಡ್ತಾರೆ ಈಗ ಇಂಟರ್ವ್ಯೂನ ಕೊ ಇಂಟರ್ವ್ಯೂದಲ್ಲಿ ಕ್ವಶನ್ಸನ್ನು ನೀವು ಕೇಳಬೇಕಾ ಅಥವಾ ಅವ್ರಿಗೆ ಕೇಳೋಕ್ಕೆ ಅವಕಾಶ ಕೊಡ್ತೀರಾ ಅನ್ನೋದನ್ನು ಅದು ಸ್ಟಾರ್ಟಿಂಗ್ ಒಂದು ನೀವು ಹೋದ ತಕ್ಷಣ ಒಂದೇನು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಯಲ್ಲಿ ಇರುತ್ತೆ ಯಾವುದೇ ಒಂದು ಇಂಟರ್ವ್ಯೂ ಕೂಡ ಒಂದು ಫಸ್ಟ್ ಕ್ವಶನ್ಸ್ ಏನಿರುತ್ತೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಇಂಟರ್ವ್ಯೂಸ್ ಅಲ್ಲಿ ಮೊದಲ ಪ್ರಶ್ನೆ ಏನಿರುತ್ತೆ ಅಂತಂದರೆ ಟೆಲ್ ಮೀ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂತ ನೋಡಿ ಇದು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತಂದ್ರೆ ಇಟ್ ಈಸ್ ನಾಟ್ ಅ ಕ್ವಶನ್ ಇದು ಔಟರ್ ಮೀನಿಂಗ್ ಅಷ್ಟೇ ಇನ್ನರ್ ಮೀನಿಂಗ್ ಈಸ್ ವೈ ಶುಡ್ ಐ ಹೈಯರ್ ಯು ನಿಮ್ಮನ್ನ ಯಾಕೆ ಆಯ್ಕೆ ಮಾಡ್ಕೋಬೇಕು ಹೆಚ್ಚಾನಚ್ಚು ಜನ ಏನು ಮಾಡ್ತಾರೆ ಅಂದರೆ ಟೆಲ್ಮಿ ಅಬೌಟ್ ಯುವ ಸೆಲ್ಪ್ ಅಂತಂದರೆ ಹೊರಗಡೆಯ ಒಂದು ಮೀನಿಂಗ್ಗೆ ಉತ್ತರ ಕೊಡ್ತಾರೆ ನನ್ನ ಹೆಸರು ನನ್ನ ತಂದೆ ಹೆಸರು ನನ್ನ ತಾಯಿ ಹೆಸರು ಅಥವಾ ನಮ್ಮ ಈ ಊರು ಅಂತ ಈ ನ ಕೆಳಗಿನ ನೈಂಟಿ ಫೈವ್ ಪರ್ಸೆಂಟ್ ಏನಿದೆ ಕಾಣದೇ ಇರೋದು ಅದು ಇನ್ನರ್ ಮೀನಿಂಗ್ಗೆ ವಾಯ್ ಶುಡ್ ಐ ಹೈಯರ್ಗೆ ನಾವು ಕೊಡೋದಿಲ್ಲ ಅವರು ಟೆಲ್ಮಿ ಅಬೌಟ್ ಯುವ ಸೆಲ್ಫ್ ಅಂತ ಕೇಳಿದರೂ ಕೂಡ ಹೀ ಇಸ್ ಆಸ್ಕಿಂಗ್ ದಟ್ ಟೆಲ್ಮಿ ಅಬೌಟ್ ಯುವರ್ ಸೆಲ್ಫ್ ವಾಯ್ ಶುಡ್ ಆಯ್ ಹೈಯರ್ ಯು ಅಂತ ದ್ಯಾಟ್ ಈಸ್ ಹೌ ನಾವು ಅದು ಇಂಟರ್ವ್ಯೂ ಕ್ವಶನ್ನ ನಾವು ಅರ್ಥ ಮಾಡ್ಕೋಬೇಕು ಈಗ ಕೆಲವೊಂದು ಇಂಟರ್ವ್ಯೂ ಬಗ್ಗೆ ಒಂದು ಆ್ಯಪ್ಸ್ ಇರುತ್ತೆ ಒಂದು ನಾನು ನೋಡ್ತಾ ಇದ್ದೆ ಅಲ್ಲಿ ಏನಂತಂತಂದರೆ ಅವ್ರಿಗೆ ನಿಮಗೆ ಕೊಡ್ತಾರೆ ಈ ಥರ ಹೇಳ್ಕೊಡ್ತಾರೆ ಇಂಟರ್ವ್ಯೂ ಅದ ಫಸ್ಟ್ ಕ್ವಶನ್ಸ್ನ ಹೆಂಗೆ ಆನ್ಸರ್ ಮಾಡಬೇಕು ಅಂತಂದರೆ ಟೆಲ್ಮಿ ಅಬೌಟ್ ಯಾವ ಸರ್ಪ್ ಅಂತಂದರೆ ನಿಮ್ಮ ಹೆಸರು ಹೇಳಿ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಹೇಳಿ ನಿಮ್ಮ ವರ್ಕ್ ಎಕ್ಸ್ಪೀರಿಯೆನ್ಸ್ ಹೇಳಿ ಅಥವಾ ಈ ಥರ ಹೇಳಿ ಅಥವಾ ನಿಮ್ಮ ಇಂಟ್ರೆಸ್ಟ್ ಬಗ್ಗೆ ಹೇಳಿ ಅಂತ ನಾನು ಸ್ಟಡಿ ಮಾಡಬೇಕಾದ್ರೆ ಅಂದರೆ ಎಮ್ ಬಿ ಎ ಮಾಡಬೇಕಾದರೂ ಕೂಡ ನನಗೂ ಇದೇ ಥರ ಹೇಳಿಕೊಟ್ಟಿದ್ರು ನಾನು ಯಾ ಒಂದು ಹತ್ತು ಹದಿನೈದು ಇಂಟರ್ವ್ಯೂ ಅಟೆಂಡ್ ಮಾಡಿದರೂ ಕೂಡ ಅಲ್ಲಿ ಎಲ್ಲದರಲ್ಲೂ ಕೂಡ ನಾನು ಫಸ್ಟ್ ಕ್ವಶನಿಗೆ ಆನ್ಸರ್ ಹೀಗೆ ಇರ್ತಿತ್ತು ನನ್ನ ಹೆಸರು ಭುಜಬಲಿ ಬೋಗಾರ್ ನನ್ನ ತಂದೆಯ ಹೆಸರು ಚಂದ್ರಕಾಂತ್ ಬೋಗಾರ್ ನಾನು ಸೌದತ್ತಿಂದ ಬಂದಿದ್ದೀನಿ ಇದೇ ಥರ ಒಂದು ಪ್ಯಾರೇಟ್ ಥರ ರಿಪೀಟ್ ಮಾಡ್ತಾ ಹೋಗ್ತಾ ಇದ್ದೆ ಯಾವುದೂ ನನಗೆ ಸಕ್ಸಸ್ ಸಿಗ್ತಾ ಇರಲಿಲ್ಲ ಇದಕ್ಕೆ ಫಸ್ಟ್ ಕ್ವಶನ್ ಬರೋಣ ಮೀ ಅಬೌಟ್ ಯುವ ಸೆಲ್ಫ್ ಅಂತ ಕೇಳಿದರೆ ಅವರು ನಿಮ್ಮ ಬಗ್ಗೆ ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ನಿಮ್ಮನ್ನು ನಾವು ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತ ಅದಕ್ಕೆ ಈ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಪ್ ಅನ್ನೋದು ಒಂದು ಕ್ವಶನ್ಗೆ ನೀವು ರೆಡಿ ಆದರೆ ನಿಮ್ಮ ಮುಂದಿನ ಏನು ಕ್ವಶನ್ಸ್ ಇರುತ್ತೆ ಯಾಕಂದರೆ ಇಲ್ಲಿ ನೀವು ಏನು ಆನ್ಸರ್ ಮಾಡ್ತೀರಾ ಈ ಆನ್ಸರ್ ಬೇಸಸ್ ಮೇಲೆ ಅವರು ನಿಮಗೆ ಎರಡನೇ ಪ್ರಶ್ನೆಯನ್ನು ಶೂಟ್ ಮಾಡ್ತಾರೆ ಅಲ್ಲಿ ಹೆಂಗ್ ಆನ್ಸರ್ ಮಾಡ್ತೀರಾ ಅದರ ಬೇಸಸ್ ಮೇಲೆ ಮೂರನೇ ಕ್ವಶನ್ನ ಶೂಟ್ ಶೂಟ್ ಮಾಡ್ತಾರೆ ಅದರ ಅರ್ಥ ಏನು ಅಂತಂದರೆ ಅವರು ನಿಮಗೆ ಇಂಟರ್ವ್ಯೂ ಅನ್ನೋ ಒಂದು ಕಾರಿನ ಚಾವಿನ ನಿಮಗೆ ಕೊಡ್ತಾ ಇದ್ದಾರೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಪ್ ಅಂತಂದರೆ ಕ್ಯಾನ್ ಯು ಡ್ರೈವ್ ದಿಸ್ ಇಂಟರ್ವ್ಯೂ ಅಂತ ನಿಮಗೆ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ ಆಮಂತ್ರಣ ಕೊಡ್ತಾ ಇದ್ದಾರೆ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ಕೊತೀರಾ ಅಥವಾ ಸರ್ ನನ್ನ ಹೆಸರು ಭುಜಬಲಿ ಬೋಗ ನನ್ನ ತಂದೆ ಹೆಸರು ಚಂದ್ರಕಾಂತ್ ಬೋಗಾರ್ ಅಂತ ನೀವು ಎಲ್ಲರೂ ಹೇಳುವಾಗ ನೀವು ಹೇಳ್ತೀರಾ ಹೇಳಿದರೆ ಅವಾಗ ಏನು ಮಾಡ್ಕೋತಾರೆ ಈ ಹುಡುಗನಿಗೆ ಡ್ರೈವ್ ಮಾಡೋಕೆ ಬರಲ್ಲ ನಾನೇ ಡ್ರೈವ್ ಮಾಡ್ತೀನಿ ಅಂತ ಅವರು ಇಂಟರ್ವ್ಯೂನ ಕ್ವಶನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಇಲ್ಲಿ ದೃಷ್ಟಿಕೋನ ಬದಲಾಸು ಬಗ್ಗೆ ಹೇಳ್ತಾ ಇದ್ದೆ ಏನಂತಂದರೆ ಇಂಟರ್ವ್ಯೂದಲ್ಲಿ ಇಂಟರ್ವ್ಯೂ ಇಂಟರ್ವ್ಯೂ ಮಾಡುವವರು ನಿಮಗೆ ಓಪನ್ ಆಗಿ ಒಂದು ಇನ್ವಿಟೇಷನ್ ಕೊಡ್ತಾರೆ ಇಂಟರ್ವ್ಯೂನ ಡ್ರೈವ್ ಮಾಡಿ ಅಂತ ನೀವು ಫಸ್ಟ್ ಕ್ವಶನ್ಗೆ ನೀವು ಆನ್ಸರ್ ರೆಡಿ ಮಾಡ್ಕೊಂಡಿಲ್ಲ ಅಂತಂತಂದರೆ ಅದನ್ನು ಅವರು ಡ್ರೈವ್ ಮಾಡ್ತಾರೆ ಅದಕ್ಕೆ ನಾ ಹೇಳೋದು ಇಂಟರ್ವ್ಯೂದಲ್ಲಿ ಯಾರು ಪ್ರಶ್ನೆ ಕೇಳ್ತಾರೆ ಅಂತಂತಂದರೆ ಇದು ನೀವು ಕ್ಯಾಂಡಿಡೇಟ್ ಪ್ರಶ್ನೆಯನ್ನು ಕೇಳ್ತಾನೆ ಹೂ ಡ್ರೈವ್ಸ್ ದ ಇಂಟರ್ವ್ಯೂ ಅಂತಂದರೆ ಕ್ಯಾಂಡಿಡೇಟ್ ಡ್ರೈವ್ಸ್ ದ ಇಂಟರ್ವ್ಯೂ ಆ ಚಾನ್ಸನ್ನು ನೀವು ಕಳ್ಕೊಂಡ್ರೆ ನೀವು ಅದನ್ನ ಆಮೇಲೆ ಏನು ಮಾಡಬೇಕಂತಂದ್ರೆ ಪ್ರತಿಯೊಂದನ್ನು ಮೇಕ್ ಓವರ್ ಮಾಡಬೇಕಾಗತ್ತೆ ಹೆಂಗ ಕ್ರಿಕೆಟಲ್ಲಿ ನಾವು ಸ್ಟಾರ್ಟಿಂಗ್ ಚೆನ್ನಾಗಿ ರನ್ ಮಾಡಿಲ್ಲ ಅಂತಂತಂದರೆ ಫೈನಲ್ಗೆ ನಾವು ಅಂದರೆ ಓವರ್ ಮುಗಿತು ಬಂದಂಗೆ ನಾವು ಜಾಸ್ತಿ ಪ್ರಾಕ್ಟಿ ಪ್ರಯತ್ನ ಪಡಬೇಕಾಗತ್ತೆ ಆ ರೀತಿ ಒಂದು ಪ್ರಯತ್ನ ಮಾಡೋದು ಬೇಡ ಫಸ್ಟ್ ಕ್ವಶನ್ನಲ್ಲಿ ನಾವು ಸಿಕ್ಸ್ ಹೊಡೆಯೋಣ ಅಂತ ಬಯಸ್ತೀನಿ ಈಗ ಒಂದು ಕೆಲಸ ಏನು ಮಾಡೋಣ ಅಂತಂತಂದರೆ ಬರೀ ಈ ವಿಡಿಯೋ ನಾನು ಜಸ್ಟ್ ನೋಡಿ ಬಿಡೋದು ಬೇಡ ಇದು ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಹೌ ಯು ಇಂಟ್ರೊಡ್ಯೂಸ್ ನೀವು ಹೇಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ ನಾವು ಉತ್ತರಗಳನ್ನ ನೋಡಿ ನಮಗೆ ನಿಮ್ಗೆ ಹೇಳ್ತೀವಿ ಆರ್ ಯು ಔಟ್ಸ್ಟ್ಯಾಂಡಿಂಗ್ ಕ್ಯಾಂಡಿಡೇಟ್ ಅಥವಾ ಸ್ಟ್ಯಾಂಡಿಂಗ್ ಔಟ್ ಕ್ಯಾಂಡಿಡೇಟ್ ಅಂತ ಈಗ ನಿಮಗೆ ದೃಷ್ಟಿಕೋನ ಹೆಂಗೆ ಬದಲಾಯಿಸ್ಕೋಬೇಕು ಅನ್ನೋದು ಗೊತ್ತಿದೆ ಈ ಸೀಕ್ರೆಟ್ ನಿಮಗೆ ಗೊತ್ತಾಗಿದೆ ಅದಕ್ಕೆ ಟೆಲ್ಮಿಯ ಬೋಟಿಯೋ ಸ್ವಲ್ಪ ಅಂತಂತಂದರೆ ನನ್ನ ಹೆಸರು ನನ್ನ ತಂದೆ ಹೆಸರು ನನ್ನ ತಾಯಿ ಹೆಸರು ಈ ಥರ ಹೇಳೋದು ಬೇಡ ನಿಮಗೆ ಅದು ಎಲ್ಲ ಅದು ಯಾಕೆ ನಿಮಗೆ ಹೇಳಬೇಡ ಅಂತ ಹೇಳ್ತೇನೆಂದರೆ ಅದು ವಿಷಯ ಎಲ್ಲ ನಿಮಗೆ ನಿಮ್ಮ ರಿಜ್ಯೂಮಿಯಲ್ಲೇ ಇರುತ್ತೆ ಅವರು ನಿಮ್ಮ ಮುಂದೆ ಇಟ್ಕೊಂಡೇ ಕೂತಿರ್ತಾರೆ ಆ ಈ ಪರ್ಸ್ನಲ್ ವಿಷಯ ಎಲ್ಲ ಅವರಿಗೆ ಅಲ್ಲಿಯೇ ಇರುತ್ತೆ ಅವರ ಟೇಬಲ್ ಮೇಲೆ ಇರುತ್ತೆ ಅದಕ್ಕೆ ನೀವು ಹೇಳಬೇಕಾಗಿದ್ದು ಟೆಲ್ಮಿಯ ಬೋಟಿಯೋ ಸ್ವಲ್ಪ ಅಂತಂತಂದರೆ ನಿಮ್ಮನ್ನು ಅವರು ನಿಮ್ಮ ಯಾಕೆ ಆಯ್ಕೆ ಮಾಡಬೇಕು ಅನ್ನೋದನ್ನು ಈ ಉತ್ತರವನ್ನು ಬರೆದು ಕಮೆಂಟ್ ಮಾಡಿ ನಾವು ನಿಮಗೆ ಹೇಳ್ತೀವಿ ಯಾವುದು ಸರಿಯಾದ ಉತ್ತರ ಆಗ್ತಾ ಇದೆ ಅಥವಾ ಔಟ್ಸ್ಟ್ಯಾಂಡಿಂಗ್ ಆಗಿದೆಯಾ ಅಥವಾ ಸ್ಟ್ಯಾಂಡಿಂಗ್ ಔಟ್ ಇದೆಯಾ ಅಂತ ಓಕೆ ಮೂರನೇ ಪ್ರಶ್ನೆ ಬರೋಣ ಎಷ್ಟೊತ್ತು ಇಂಟರ್ವ್ಯೂ ನಡೆಯುತ್ತೆ ಅಂತ ಈಗ ಹತ್ತು ಇಪ್ಪತ್ತು ನಿಮಿಷ ನಡೆಯೋದಿಲ್ಲ ಇಂಟರ್ವ್ಯೂ ನಡೆಯೋದು ಒಂದು ಸ್ಟಡಿ ಪ್ರಕಾರ ಹತ್ತರಿಂದ ಮೂವತ್ತು ಸೆಕೆಂಡ್ಸ್ ಹತ್ತರಿಂದ ಮೂವತ್ತು ಸೆಕೆಂಡ್ಸಲ್ಲಿ ಇಂಟರ್ವ್ಯೂ ಕ್ಲೋಸ್ ಆಗುತ್ತೆ ನೀವು ಡೋರ್ ತೆಗೆದು ಬಂದು ನಿಮ್ಮ ಚೇರಲ್ಲಿ ಕುತ್ಕೋತೀರಾ ಫಸ್ಟ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ರೆಡಿಯಾಗಿರ್ತೀರ ಅಷ್ಟೊತ್ತಿಗೆ ಇಂಟರ್ವ್ಯೂ ಮುಗಿದಿರುತ್ತೆ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಸ್ಟಡಿ ಪ್ರಕಾರ ನಾವು ಏನು ಮಾಡ್ತೀವಿ ಕಮ್ಯುನಿಕೇಷನ್ ಕಮ್ಯುನಿಕೇಷನ್ನಲ್ಲಿ ಏನು ಮಾತಾಡ್ತೀವಿ ಸ್ಪೋಕನ್ ವರ್ಡ್ಸ್ ಅಂತ ಹೇಳ್ತೀವಿ ಇದು ಏಳು ಪ್ರತಿಶತ ಎಫೆಕ್ಟ್ ಮಾಡುತ್ತೆ ಸಂದರ್ಶನದಲ್ಲಿ ಇನ್ನು ತರ್ಟಿ ಏಟ್ ಪರ್ಸೆಂಟ್ ನಮ್ಮ ವಾಯ್ಸ್ ಮಾಡ್ಯುಲೇಷನ್ ನಾವು ಯಾವ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದೀವಿ ಈ ಏನು ಮಾಡ್ತಾಯಿದ್ದೀವಿ ಅದು ತರ್ಟಿ ಏಟ್ ಪರ್ಸೆಂಟ್ ಮೇನ್ ಇಂಪಾರ್ಟೆಂಟ್ ಇರೋದು ಕಾಣದೇ ಇರೋದು ನೀವು ಮಾತಾಡದೇ ಇದ್ದರೂ ಕೂಡ ನೀವು ಮಾತಾಡ್ತಿರ್ತೀರಾ ಅಂತ ಅಂದರೆ ಯು ಕಾಂಟ್ ಕಮ್ಯುನಿಕ್ ನೀವು ಯಾವಾಗ ಸುಮ್ಮನೆ ಕೂತಿದ್ದೀರಾ ಅಂತಂದ್ರೂ ಕೂಡ ನೀವು ಕಮ್ಯುನಿಕೇಟ್ ಮಾಡ್ತಾನೆ ಇರ್ತೀರಾ ಅಂತ ಅದು ಫಿಫ್ಟಿ ಫೈವ್ ಪರ್ಸೆಂಟ್ ಅದಕ್ಕೆ ನೀವು ಯಾವ ರೀತಿ ಬರ್ತೀರಾ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ನಿಮ್ಮ ಮುಖದಲ್ಲಿ ಹಾವಭಾವ ಹೇಗಿದೆ ಅಥವಾ ನೀವು ಯಾ ಯಾವ ರೀತಿಯಾಗಿ ಪ್ಲೀಸಿಂಗ್ ಇದ್ದೀರಾ ಅಥವಾ ಯಾವ ರೀತಿಯಾಗಿ ಕಾನ್ಫಿಡೆಂಟ್ ಇದ್ದೀರಾ ಅನ್ನೋದು ನಿಮ್ಮ ಮುಖದ ಮೇಲೆ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗೋದ್ರಿಂದನೇ ಒಂದು ಇಂಟರ್ವ್ಯೂರಲ್ಲಿ ಒಂದು ಮನಸ್ಸಲ್ಲಿ ಬರುತ್ತೆ ಎಸ್ ಹೀ ಇಸ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಇದು ಒಂದು ಒಂದು ಪ್ರೈಮರಿ ಡಿಸಿಷನ್ ಅಂತ ಹೇಳ್ತೀವಿ ಇದೇ ಫೈನಲ್ ಡಿಸಿಷನ್ ಅಲ್ಲ ನಾವು ಇಂಟರ್ವ್ಯೂ ಮಾಡಬೇಕಾದ್ರೂ ಕೂಡ ಫಸ್ಟ್ ಕ್ಯಾಂಡಿಡೇಟ್ ನೋಡಿದ ತಕ್ಷಣ ಒಂದೇನೋ ಅನಿಸುತ್ತೆ ಎಸ್ ಹೀಸ್ ಮೇ ಬಿ ದ ಗುಡ್ ಕ್ಯಾಂಡಿಡೇಟ್ ಅಂತ ಆದರೆ ಅದ ಅದೇ ಡಿಸಿಷನ್ಗೆ ನಾವು ಸ್ಟಿಕ್ ಆಗೋದಿಲ್ಲ ಬಟ್ ಆ ಡಿಸಿಷನ್ ಏನೇನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಾವು ಮುಂದೆ ಕೇಳೋ ಪ್ರಶ್ನೆಗಳು ಏನಿದೆ ಅನ್ನೋದು ನೀವೊಂದು ಯಾವ ರೀತಿ ಒಂದು ಇಂಪ್ರೆಷನ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಅದಕ್ಕೆ ಈಗ ಮೂರು ಕ್ವಶನ್ಸ್ ಮೂರು ಕ್ವಶನ್ಸ್ಗೆ ನಿಮಗೆ ಉತ್ತರ ಗೊತ್ತಾಗಿದೆ ಹೌ ಮೆನಿ ಕ್ವಶನ್ಸ್ ಆರ್ ದೇರ್ ಇನ್ ದ ಇಂಟರ್ವ್ಯೂ ಅಂತಂತಂದರೆ ಹತ್ತು ಹದಿನೈದು ಇಪ್ಪತ್ತು ಅಂತಲ್ಲ ಅಲ್ಲಿರೋದು ಬರೀ ಒಂದೇ ಒಂದು ಪ್ರಶ್ನೆ ಅದು ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕು ಇದನ್ನು ನೀವು ಯೋಚನೆ ಮಾಡಿದರೆ ನಿಮ್ಮ ಅಲ್ಲ ನೋಡುವ ದೃಷ್ಟಿಕೋನ ಬದಲಾಗ್ತಾ ಇದೆ ಅಂತ ಎರಡನೇ ಕ್ವಶನ್ ಹೂ ಆಸ್ ದ ಕ್ವಶನ್ಸ್ ಅಥವಾ ಹೂ ಡ್ರೈವ್ಸ್ ದ ಇಂಟರ್ವ್ಯೂ ಇಟ್ಸ್ ದ ಕ್ಯಾಂಡಿಡೇಟ್ ನಿಮಗೆ ಓಪನ್ ಆಗಿ ಚಾವಿ ಕೊಡ್ತಾ ಇದ್ದರೆ ಕೆನ್ ಯು ಡ್ರೈವ್ ದ ಇಂಟರ್ವ್ಯೂ ಅಂತ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೆ ಕಮೆಂಟ್ ಮಾಡಿ ಹೇಳಿ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅದರ ಮೇಲೆ ನಿಮಗೆ ನೀವೇ ಡಿಸೈಡ್ ಮಾಡ್ಕೋಬೋದು ಆರ್ ಯು ದ ಔಟ್ ಸ್ಟ್ಯಾಂಡಿಂಗ್ ಕ್ಯಾಂಡಿ ಕ್ಯಾಂಡಿಡೇಟ್ ಅಥವಾ ಸ್ಟ್ಯಾಂಡಿಂಗ್ ಔಟ್ ಕ್ಯಾಂಡಿಡೇಟ್ ಅಂತ ಅಥವಾ ಹೌ ಲಾಂಗ್ ಇಂಟರ್ವ್ಯೂ ಟೇಕ್ಸ್ ಪ್ಲೇಸ್ ಇದು ಹತ್ತರಿಂದ ಮೂವತ್ತು ಸೆಕೆಂಡಲ್ಲಿ ಮಾತ್ರ ನಡೆಯುತ್ತೆ ಅದಕ್ಕೆ ಅಟ್ಟಿಟ್ಯೂಡ್ ಹೇಳ್ತಾ ಇದ್ದೀನಿ ಬರೀ ನಾಲೆಜ್ ಸ್ಕಿಲ್ ಅಷ್ಟೇ ಅಲ್ಲ ನಿಮ್ಮ ಅಟಿಟ್ಯೂಡ್ ನೀವು ಯಾವ ರೀತಿಯಾಗಿ ಪ್ರೆಸೆಂಟ್ ಮಾಡ್ತಾ ಇದ್ರ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಮೂರು ಕ್ವಶನ್ಸ್ ನಾನು ನಿಮಗೆ ಹೇಳ್ತಾ ಇದ್ದೆ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೆ ನೀವು ಎಲ್ಲರೂ ನೋಡೋ ಥರ ಇಂಟರ್ವ್ಯೂನ ನೀವು ನೋಡ್ತಾ ಇದ್ದೀರಾ ಅಥವಾ ಎಲ್ಲರೂ ಪ್ರಿಪೇರ್ ಮಾಡೋ ಥರ ನೀವು ಇಂಟರ್ವ್ಯೂ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಒಂದು ಡಿಫ್ರೆಂಟಾಗಿ ನಮಗೆ ಡಿಫ್ರೆಂಟಾಗಿ ರಿಸಲ್ಟ್ ಬೇಕು ಅಥವಾ ಡಿಫ್ರೆಂಟಾಗಿ ನಾವು ಅಚೀವ್ ಮಾಡಬೇಕು ಅಂತಂದರೆ ನಾವು ಸ್ವಲ್ಪ ಎಲ್ಲರೂ ಮಾಡೋಕ್ಕಿಂತ ಒಂದು ಸ್ವಲ್ಪ ಒಂದು ಒಂದು ಪರ್ಸೆಂಟ್ ನಾವು ಚೇಂಜ್ ಮಾಡ್ಕೊಂಡ್ರೆ ನಮ್ಮ ರಿಸಲ್ಟ್ ಚೇಂಜ್ ಆಗುತ್ತೆ ಅಂತ ಈಗ ಎರಡನೇ ಸೀಕ್ರೆಟ್ ಮೊದಲನೇ ಸೀಕ್ರೆಟ್ ಮಾಡಿದರೆ ಇಂಟ್ರವ್ಯೂದಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮಗೆ ಸಕ್ಸಸ್ ಇನ್ನು ಎರಡನೇ ಸೀಕ್ರೆಟ್ ಏನಿದೆ ಅದು ನಿಮಗೆ ಉಳಿದ ಫಿಫ್ಟಿ ಪರ್ಸೆಂಟ್ನ ಸಕ್ಸಸ್ ಮಾಡಲು ಹೇಳ್ತಾ ತುಂಬ ಈಸಿ ಎರಡನೇ ಸೀಕ್ರೆಟ್ ಅಂತಂದರೆ ಸ್ಕ್ರ್ಯಾಚ್ ವೇರಿ ಟೀಚರ್ಸ್ ಎಲ್ಲಿ ಕಡಿತಾ ಇದೆ ಅಲ್ಲಿ ಕೆರ್ಕೋಬೇಕು ಅಂತ ಇದು ತುಂಬ ಕಾಮನ್ ಸೆನ್ಸ್ ನನಗೆ ಸಪೋಸ್ ನಂಗೆ ಇಲ್ಲಿ ಕಡಿತಾ ಇದೆ ಅಂತಂತಂದರೆ ನಾನು ಇಲ್ಲಿ ಕೆರ್ಕೋತಾ ಇದ್ದೇನೆ ಅಂತ ಕೊಡಿ ಓಕೆ ನನಗೆ ಇಲ್ಲಿ ಸೊಳ್ಳೆ ಕಡಿದಿದೆ ನಾನು ಇಲ್ಲಿ ಕೆರ್ಕೋತಾ ಇದ್ದೀನಿ ನಾನು ಎಷ್ಟೊತ್ತು ಕೆರ್ಕೊಂಡ್ರೆ ನನಗೆ ಸಮಾಧಾನ ಅನಿಸುತ್ತೆ ದಿವಸ ಪೂರ್ತಿ ಅಥವಾ ವರ್ಷ ಪೂರ್ತಿ ಇದೇ ಥರ ನಾವು ಇಂಟ್ರವ್ಯೂದಲ್ಲಿ ಕೂಡ ಮಾಡ್ತಾಯಿರ್ತೀವಿ ಅದು ಎಲ್ಲಿ ಕಡಿತಾ ಇದೆ ಅಲ್ಲಿ ಕೆರಿತಾ ಇರೋದಿಲ್ಲ ಬೇರೆ ಕಡೆ ಕಡೆ ಇರ್ತೀವಿ ಮತ್ತು ಅನ್ಕೋತಾ ಇರ್ತೀವಿ ಇಲ್ಲ ಸರ್ ನಾನು ಹತ್ತು ಇಂಟ್ರ್ಯೂ ಅಟೆಂಡ್ ಮಾಡಿದೆ ಇಪ್ಪತ್ತು ಇಂಟರ್ವ್ಯೂ ಮಾಡಿದೆ ನಮಗೆ ಎಲ್ಲೂ ನಿಮಗೆ ಸಕ್ಸಸ್ ಆಗ್ತಾ ಇಲ್ಲ ಅಂತ ಆ ಥರ ನೀವು ಇದ್ದರೆ ಅಥವಾ ನೀವು ಆ ಥರ ಅನ್ಕೋತಾ ಇದ್ದರೆ ಜಸ್ಟ್ ಎರಡನೇ ಸೀಕ್ರೆಟ್ನ ಅರ್ಥ ಮಾಡ್ಕೊಳ್ಳಿ ನೀವು ಎಲ್ಲಿ ಕಡಿತಾ ಇದೆ ಅಲ್ಲಿ ಕೆರ್ಕೋತಾ ಇಲ್ಲ ಬೇರೆ ಕಡೆ ಕೆರಿತಾ ಇದ್ದೀರಾ ಅಂತ ಓಕೆ ಈ ಸೀಕ್ರೆಟ್ ಏನು ಅಂತ ಹೇಳ್ತೀನಿ ಇತ್ತೀಚಿನ ಒಂದು ಬ್ರೈನ್ ಸ್ಟಡೀಸು ಎಫ್ ಎಮ್ ಆರ್ ಐ ಮತ್ತು ನ್ಯೂರೋ ಸೈನ್ಸ್ ಏನು ಹೇಳುತ್ತೆ ಅಂತಂತಂದರೆ ಇಂಟರ್ವ್ಯೂರ್ ಏನು ಇಂಟರ್ವ್ಯೂ ಮಾಡ್ತಾರೆ ಅವರ ಬ್ರೈನಲ್ಲಿ ಒಂದು ಬಟನ್ ಇರುತ್ತೆ ಅಂತ ಆ ಬಟನ್ ಏನು ಅಂತಂದರೆ ಜಾಬ್ ಆಫರ್ ಬಟನ್ ಎಸ್ ನಿಮಗೆ ಜಾಬ್ ಆಫರ್ ಕೊಡಬೇಕು ಅನ್ನೋ ಒಂದು ಬಟನ್ ಏನಿದೆ ಅಥವಾ ಈ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದೊಂದು ಬಟನ್ ಏನಿದೆ ಅದು ಇಂಟರ್ವ್ಯೂ ಮಾಡುವವರ ಒಂದು ಬ್ರೈನಲ್ಲಿ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದ್ದೇ ಆದರೆ ಜಾಬ್ ಆಫರ್ ನಿಮಗೆ ಸಿಗುತ್ತೆ ಸೆಲೆಕ್ಷನ್ ನಿಮ್ಮದು ಅಲ್ಲಿ ಆಗುತ್ತೆ ಓಕೆ ಈ ಸ್ಟಡೀಸ್ ಏನು ಮಾಡ್ತಾ ಈ ಸ್ಟಡೀಸ್ ಮೂಲಕ ಅಂದರೆ ಬ್ರೈನ್ ಸ್ಟಡೀಸ್ ಮತ್ತು ಎಫ್ ಎಮ್ ಆರ್ ಐ ಅವರು ಇಲ್ಲೆಲ್ಲ ಮಾಡ್ತಾರೆ ಅಂದರೆ ನಾವು ಯಾವ ಥರ ಡಿಸಿಷನ್ ಮಾಡ್ತೀವಿ ಯಾವ ಥರ ನಾವು ಡಿಸಿಷನ್ನ ತಗೋತಾ ಇದ್ದೀವಿ ಅನ್ನೋದನ್ನ ಸ್ಟಡಿ ಮಾಡಿ ಹೇಳ್ತಾ ಇದ್ದಾರೆ ಈಗ ನಿಮಗೆ ಎರಡನೇ ಸೀಕ್ರೆಟ್ ಇಂಟರ್ವ್ಯೂ ಯಾರು ಮಾಡ್ತಾಯಿದ್ದಾರೆ ಅವ್ರ ಬ್ರೈನಲ್ಲಿ ಒಂದು ಜಾಬ್ ಆಫರ್ ಬಟನ್ ಇದೆ ನಿಮ್ಮ ಒಂದು ಇಂಟರ್ವ್ಯೂದಲ್ಲಿ ಏನು ನೀವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀರಾ ಅದರ ಮೂಲಕ ನೀವು ಅದನ್ನು ಕ್ಲಿಕ್ ಮಾಡಬೇಕು ಹೇಗೆ ಕ್ಲಿಕ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಈಗ ಬ್ರೈನ್ ಏನಿದೆ ಬ್ರೈನಲ್ಲಿ ಮೂರು ಲೇಯರ್ಸ್ ಇದೆ ಮೊದಲ ಲೇಯರ್ಸ್ ಮೊದಲು ಹ್ಯೂಮನ್ಸಲ್ಲಿ ಕಾಣಿಸ್ಕೊಂಡ ಮೊದಲ ಲೇಯರ್ಸ್ ಏನಂತೀವಿ ರೆಪ್ಟಾಲಿಯನ್ ಬ್ರೈನ್ ಅಂತ ಹೇಳ್ತೀವಿ ನಾನು ಮುಷ್ಟಿ ಮಾಡಿದರೆ ಇದು ರೆಪ್ಟಾಲಿಯನ್ ಬ್ರೈನ್ ಅಂತ ಅನ್ಕೋಣ ಇದು ಅಥವಾ ನಾವು ಓಲ್ಡ್ ಬ್ರೈನ್ ಅಂತ ಅನ್ಕೋಣ ಇದು ನಮಗೆ ಮತ್ತು ಏನು ರೆಪ್ಟೈಲ್ಸ್ ಏನಿದೆ ಅಥವಾ ವಿಜಾಟ್ಸ್ ಏನ್ ಅಂತ ಹೇಳ್ತೀವಿ ಅವುಗಳಿಗೂ ಮತ್ತು ನಮಗೆ ಇರೋ ಒಂದು ಬ್ರೈನ್ ಸೇಮ್ ಸಿಮಿಲಾರಿಟಿ ಇದೆ ಸೇಮ್ ಫಂಕ್ಷನ್ಸ್ ಇದು ಮಾಡ್ತಾ ಇರುತ್ತೆ ಇದು ಓಲ್ಡ್ ಬ್ರೈನ್ ಓಲ್ಡ್ ಬ್ರೈನ್ ಮತ್ತು ನಾವು ಎವಲ್ಯೂಷನ್ ಆದ ಹಾಗೆ ಆ ಓಲ್ಡ್ ಬ್ರೈನ್ ಮೇಲೆ ಮತ್ತೊಂದು ಲೇಯರ್ ಫಾರ್ಮ್ ಆಯಿತು ಅದು ಮ್ಯಾಮೆಲಿಯನ್ ಬ್ರೈನ್ ಅಥವಾ ಮಿಡಲ್ ಬ್ರೈನ್ ಅಂತ ಹೇಳ್ತೀವಿ ಈ ಬ್ರೈನ್ ಅಂತಂದರೆ ಇದು ಎಮೋಷ್ನಲ್ ಬ್ರೈನ್ ಇದರ ನಂತರ ಮೂರನೇ ಲೇಯರ್ ಬಂದಿರೋದು ಅದು ಹ್ಯೂಮನ್ ಬ್ರೈನ್ ಅಥವಾ ನಿಯೋಕ್ರಾಟಿಕ್ಸ್ ಅಂತ ಹೇಳ್ತೀವಿ ಈ ಮೂರನೇ ಲೇಯರ್ ಏನಿದೆ ಇದು ಲಾಜಿಕಲ್ ಬ್ರೈನ್ ಅಥವಾ ರ್ಯಾಷನಲ್ ಬ್ರೈನ್ ಇಲ್ಲಿ ನಮಗೆ ಲ್ಯಾಂಗ್ವೇಜ್ ಏನಿದೆ ಒಂದು ಭಾಷೆ ಒಂದು ಏನು ಬರಹ ನಾವು ಏನು ಕಲಿತಿದ್ವಿ ಇದು ಇದು ಮೂರನೇ ಲೇಯರ್ದ ಫಂಕ್ಷನ್ ಈಗ ಈ ಮೂರು ಲೇಯರ್ಸಲ್ಲಿ ಯಾವ ಲೇಯರ್ ಅಂದರೆ ಈ ಮೂರು ಬ್ರೈನ್ಸ್ ಲೇಯರ್ಸ್ ಏನಿದೆ ಈ ಮೂರು ಬ್ರೈನಲ್ಲಿ ಯಾವುದು ಡಿಸಿಷನ್ ಮಾಡುತ್ತೆ ಓಲ್ಡ್ ಬ್ರೈನ್ ಡಿಸೈಡ್ ಮಾಡುತ್ತೆ ಈಗ ನಿಮಗೆ ಉದಾಹರಣೆ ಕೊಡಬೇಕಾದ್ರೆ ನ್ಯೂ ಬ್ರೈನ್ ಏನು ಮಾಡುತ್ತೆ ಇದು ವಿಚಾರ ಮಾಡ್ತಾ ಇರುತ್ತೆ ಮಿಡಲ್ ಬ್ರೈನ್ ಥಿಂಕ್ ಮಾಡುತ್ತೆ ಅಥವಾ ಫೀಲ್ ಮಾಡುತ್ತೆ ಎಮೋಷನಲ್ ಬ್ರೈನ್ ಅಂತ ಹೇಳ್ತೀವಿ ಆದರೆ ಡಿಸೈಡ್ ಮಾಡೋದು ಯಾವ ಬ್ರೈನು ಅಂತಂತಂದರೆ ಓಲ್ಡ್ ಬ್ರೈನ್ ನಿಮಗೆ ಅದಕ್ಕೆ ಹೇಳ್ತಾ ಇದ್ದೆ ಎಲ್ಲಿ ಕಡಿತಾ ಇದೆ ಅಲ್ಲಿ ಕೆರ್ಕೋಬೇಕು ಅಂತ ನಾವು ಒಂದು ಭಾಷಾ ಪ್ರಯೋಗ ಮಾಡ್ತಾ ಇದ್ದರೆ ಅಥವಾ ನಾವು ಸ್ಪೋಕನ್ ಇಂಗ್ಲೀಷ್ ಮಾಡ್ತಾ ಇದ್ವಿ ಅಥವಾ ಇಂಗ್ಲೀಷ್ ಬರ್ತಾಯಿದ್ದೀವಿ ಅಂತ ನೀವು ಬರೀ ಲ್ಯಾಂಗ್ವೇಜ್ನ ಪಟ ಪಟ ಮಾತಾಡ್ತಾ ಇದ್ದೀನಿ ಸರ್ ನನಗೆ ಇಂಟ್ರ್ಯೂ ಆಗ್ತಾ ಇಲ್ಲ ಅಂತಂತಂದ್ರೆ ನೀವು ನ್ಯೂ ಬ್ರೈನನ್ನು ಇಂಪ್ರೆಸ್ ಮಾಡ್ತಾ ಇದ್ದೀರಾ ಆದರೆ ಡಿಸಿಷನ್ ಮಾಡೋದು ಓಲ್ಡ್ ಬ್ರೈನ್ ಓಲ್ಡ್ ಬ್ರೈನ್ಗೆ ಭಾಷೆ ಅರ್ಥ ಆಗೋದಿಲ್ಲ ಯಾಕಂತಂದರೆ ನಾವು ಶಿಲಾಯುಗಕ್ಕೆ ಹೋಗೋಣ ಶಿಲಾಯುಗದಲ್ಲಿ ನಮ್ಮ ಪೂರ್ವಜರು ಭಾಷೆ ಇರಲಿಲ್ಲ ಅಲ್ಲಿನಂತಂದರೆ ಸದ್ನೆ ಸದ್ನೆಗಳ ಮೂಲಕ ಮಾಡ್ತಾಯಿದ್ರು ಅಥವಾ ಅವರು ಚಿತ್ರಗಳನ್ನು ನೋಡ್ತಾಯಿದ್ರು ಇದ್ರು ಅಂದರೆ ಓಲ್ಡ್ ಬ್ರೈನಿಗೆ ವಿಜುವಲ್ಸ್ ಅರ್ಥ ಆಗುತ್ತೆ ಚಿತ್ರ ಅರ್ಥ ಆಗುತ್ತೆ ದೃಶ್ಯ ಅರ್ಥ ಆಗುತ್ತೆ ಭಾಷೆ ಶಬ್ದ ಇದು ಭಾಷಾ ಪ್ರಯೋಗ ಗ್ರಾಮರು ಇದು ಯಾವುದೂ ಅರ್ಥ ಆಗೋದಿಲ್ಲ ಅದಕ್ಕೆ ನಾವು ಡಿಸೈಡ್ ಅಂದರೆ ಡಿಸೈಡ್ ಮಾಡುವ ಬ್ರೈನ್ ಯಾವುದು ಓಲ್ಡ್ ಬ್ರೈನ್ ಈ ಬ್ರೈನ್ಗೆ ನಾವು ಇಂಪ್ರೆಸ್ ಮಾಡಬೇಕು ಇಂಟರ್ವ್ಯೂದಲ್ಲಿ ಹೆಂಗೆ ಮಾಡಬೇಕು ಈಗ ಅದಕ್ಕೆ ಆರು ಸ್ಟೆಪ್ಸ್ ಇದೆ ಈ ಆರು ಸ್ಟೆಪ್ಸನ್ನು ನಾವು ಫಾಲೋ ಮಾಡಿದರೆ ಓಲ್ಡ್ ಬ್ರೈನ್ ಅಲ್ಲಿ ಬಟನ್ ಇದೆ ಅದು ಏನು ಜಾಬ್ ಆಫರ್ ಬಟನ್ ಅದನ್ನು ನಾವು ಕ್ಲಿಕ್ ಮಾಡ್ಬೋದು ಹೆಂಗೆ ಮಾಡ್ಬೋದು ಈಗ ಓಲ್ಡ್ ಬ್ರೈನ್ ಯಾವ ರೀತಿ ಯಾವ ಥರ ವಿಚಾರ ಮಾಡುತ್ತೆ ಅದನ್ನು ಹೆಂಗೆ ನಾವು ಇಂಪ್ರೆಸ್ ಮಾಡಬೇಕು ಅಂತ ಓಲ್ಡ್ ಬ್ರೈನ್ ಈಸ್ ಅ ಸೆಲ್ಫ್ ಸೆಂಟರ್ಡ್ ಅಂತ ಹೇಳ್ತೀವಿ ಓಲ್ಡ್ ಬ್ರೈನಿಗೆ ಇನ್ನೊಬ್ಬರು ಅವರು ಇವರು ಅಂತೆಲ್ಲ ನಾನು ಇಂಪಾರ್ಟೆಂಟ್ ಓಕೆ ಒಂದು ಉದಾಹರಣೆ ಕೊಡ್ತೀನಿ ನೀವು ಯಾರ್ದೋ ಒಂದು ಮದುವೆಗೆ ಅಟೆಂಡ್ ಮಾಡಿರ್ತೀರ ಹೋಗಿ ಫೋಟೋ ಕ್ಲಿಕ್ ಮಾಡಿರ್ತೀರಾ ಅಥವಾ ವಿಡಿಯೋ ಬಂದಿರುತ್ತೆ ಸರಿ ಈಗ ಮದುವೆ ಆದಮೇಲೆ ಒಂದು ಫೋಟೋ ಆಲ್ಬಮ್ ಬಂದಿದೆ ಮದುವೆ ಆಲ್ಬಮ್ ಬಂದಿದೆ ನೀವೇನು ಮಾಡ್ತೀರಾ ಮದುವೆ ಆಲ್ಬಮ್ನ ಓಪನ್ ಮಾಡಿ ನೋಡ್ತಾ ಇರ್ತೀರ ರೈಟ್ ಮದುಮಗ ಮದುಮಗಳು ಮ್ಯಾರೇಜ್ ಫ್ಯಾಮಿಲಿ ಎಲ್ಲ ಇದೆ ಅಂತ ಅಂದ್ಕೋಣ ಅದರಲ್ಲಿ ನೀವು ಒಂದು ಫೋಟೋದಲ್ಲಿ ಇರ್ತೀರ ಈಗ ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ ನಿಮ್ಮ ಫೋಟೋ ಬಂದಾಗ ನೀವೇನು ಮಾಡ್ತೀರಾ ಎಲ್ಲರನ್ನು ಅಕ್ಕಪಕ್ಕದವ್ರನ್ನ ಬಿಟ್ಟು ಫಸ್ಟ್ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ಹೋಗುತ್ತೆ ಅಂತಂದರೆ ನಿಮ್ಮ ಮುಖದ ಕಡೆ ಹೋಗುತ್ತೆ ನಿಮ್ಮ ಫೋಟೋ ಕಡೆ ನೋಡ್ತೀರಾ ಯಾಕಂದರೆ ದ್ಯಾಟ್ ಈಸ್ ವಾಟ್ ಓಲ್ಡ್ ಬ್ರೈನ್ ಡಸ್ ಓಲ್ಡ್ ಬ್ರೈನ್ ಏನು ಮಾಡುತ್ತೆ ಅಂತಂದರೆ ಸೆಲ್ಫ್ ಸೆಂಟರ್ಡ್ ಅದಕ್ಕೆ ನಾನು ಅನ್ನೋದು ಇಂಪಾರ್ಟೆಂಟು ಇನ್ನೊಬ್ಬರು ಅನ್ನೋಕ್ಕಿಂತ ಅದಕ್ಕೆ ನೀವೇನು ಏನು ಮದುಮಗ ಮದು ಮಕ್ಕಳನ್ನ ಬಿಟ್ಟು ನಿಮ್ಮನ್ನ ಜಾಸ್ತಿ ನೋಡ್ತೀರಾ ಜಾಸ್ತಿ ಇವತ್ತು ನೋಡ್ತೀರಾ ಇದು ನ್ಯೂರೋ ಸೈನ್ಸ್ ಇದನ್ನೇ ಹೇಳ್ತಾ ಸ್ಟಡಿ ಮಾಡಿ ಏನಂತಂದರೆ ಯಾವ ರೀತಿ ನಾವು ಆಲೋಚನೆ ಮಾಡ್ತೀವಿ ಯಾವ ರೀತಿ ನಾವು ಡಿಸಿಷನ್ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಸೆಲ್ಫ್ ಸೆಂಟರ್ಡ್ ಅದಕ್ಕೆ ಇಂಟರ್ವ್ಯೂದಲ್ಲಿ ಟೆಲ್ಮಿ ಅಬೌಟ್ ಇವ್ ಸ್ವಲ್ಪ್ ಅಂತಂದರೆ ಇಟ್ ಈಸ್ ನಾಟ್ ಟೆಲ್ಮಿ ಅಬೌಟ್ ಕ್ಯಾಂಡಿಡೇಟ್ ಇಟ್ ಈಸ್ ಅಬೌಟ್ ದ ಇಂಟರ್ವ್ಯೂವರ್ ಅಥವಾ ಇಂಟರ್ ಇಟ್ ಈಸ್ ಅಬೌಟ್ ದ ಕಂಪ್ನಿ ಅದಕ್ಕೆ ನಾವು ನನ್ನ ಹೆಸರು ಅಥವಾ ಟೆಲ್ಮಿ ಅಬೌಟಿವ್ ಸ್ವಲ್ಪ್ ಅಂದರೆ ನನ್ನ ಹೆಸರು ನನ್ನ ತಂದೆ ಹೆಸರು ಹೇಳೋದಲ್ಲ ಕಂಪ್ನಿಗೆ ನಾನು ಯಾಕೆ ಸೆಲೆಕ್ಟ್ ಆಗಬೇಕು ಅಥವಾ ಕಂಪ್ನಿಗೆ ನಾನು ಏನು ಮಾಡ್ತೀನಿ ಅಥವಾ ನಾನು ಸೆಲೆಕ್ಟ್ ಮಾಡಿದರೆ ಕಂಪ್ನಿಗೆ ಏನಾಗುತ್ತೆ ಅದನ್ನು ಹೇಳಬೇಕೇ ಹೊರತು ನನ್ನ ಹೆಸರು ಅಥವಾ ನನ್ನ ತಂದೆ ಹೆಸರು ಈ ಥರ ಅಲ್ಲ ಸೆಲ್ಫ್ ಸೆಂಟರ್ಡ್ ಅಂದರೆ ಇಂಟರ್ವ್ಯೂ ಮಾಡೋರಿಗೆ ಏನಂತಂದರೆ ಅವರು ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕು ದ್ಯಾಟ್ಸ್ ವೈ ಈಗ ಎಲ್ಲ ಕ್ವಶನ್ಸಲ್ಲೂ ಕೂಡ ಇನ್ನರ್ ಮೀನಿಂಗ್ ಏನು ಅಂತಂದರೆ ವೈ ಶುಡ್ ಐ ಹೈಯರ್ ಯು ನಾನು ಸೆಲ್ಫ್ ದಟ್ ಈಸ್ ವೈ ಅದೇ ರೀತಿ ಓಲ್ಡ್ ಬ್ರೈನ್ ವರ್ಕ್ ಆಗುತ್ತೆ ಇನ್ನೊಂದು ಓಲ್ಡ್ ಬ್ರೈನಿಗೆ ನಾವು ಹೇಗೆ ಇಂಪ್ರೆಸ್ ಮಾಡಬೇಕು ಇಂಟರ್ವ್ಯೂನ ಹೇಗೆ ಇಂಪ್ರೆಸ್ ಮಾಡಬೇಕು ಅಂತಂದರೆ ಕಾಂಟ್ರಾಸ್ಟಿಂಗ್ ಹೇಳಬೇಕು ಕಾಂಟ್ರಾಸ್ಟಿಂಗ್ ಅಂದರೆ ಮತ್ತೆ ಶಿಲಾಯುಗಕ್ಕೆ ಹೋಗೋಣ ಶಿಲಾಯುಗದಲ್ಲಿ ಏನಂತಂದರೆ ಒಂದು ಯಾವಾಗಲೂ ಅಟೆಂಡ್ ಅಟೆನ್ಷನ್ ಆಗಿ ಇರುತ್ತೆ ಬ್ರೈನ್ ಓಲ್ಡ್ ಬ್ರೈನ್ ಅದೇನಂತಂದರೆ ಯಾವುದೇ ಒಂದು ಸಣ್ಣ ಒಂದು ಹುಲ್ಲು ಅಳಗಾಡಿದರೂ ಕೂಡ ಇದು ಅಟೆನ್ಷನ್ ನೋಡುತ್ತೆ ಯಾಕಂದರೆ ಭಯ ಯಾವುದೋ ಒಂದು ಕ್ರಿಯೇಚರ್ ಯಾವುದೋ ಒಂದು ಪ್ರಾಣಿ ಬರ್ಬೋದು ಅಥವಾ ಏನೋ ಒಂದು ಅಪತ್ತು ಬರ್ಬೋದು ಅಂತ ಅದಕ್ಕೆ ಯಾವಾಗಲೂ ಅದು ಏನು ಮಾಡ್ತಾ ಇರುತ್ತೆ ಅಂದರೆ ನಿಸರ್ಗದಲ್ಲಿ ಏನೋ ಒಂದು ಚೇಂಜಸ್ ಆದರೂ ಕೂಡ ಅದು ಅಟೆನ್ಷನ್ ಆಗ್ತಾಯಿರುತ್ತೆ ನೀವು ಕೂಡ ಅದನ್ನೇ ಮಾಡ್ತಿರ್ತೀರ ನಿಮ್ಮ ಒಂದು ಮೆಸೇಜ್ ಬಂತು ಅವಾಗ ನೀವು ನೋಡ್ತಾ ಇರ್ತೀರ ಆ ಸೌಂಡ್ ಕ್ಲಿಕ್ ಆಯಿತು ಸೌಂಡಿಗೆ ನೀವು ರೆಸ್ಪಾಂಡ್ ಮಾಡ್ತಾ ಇರ್ತೀರ ಈ ಇಲ್ಲಿ ಅದಕ್ಕೆ ನಾವು ಹೆಂಗೆ ಉತ್ತರ ಕೊಡಬೇಕು ಅಂದರೆ ಕಾಂಟ್ರಾಸ್ಟಿಂಗ್ ಕಾಂಟ್ರಾಸ್ಟಿಂಗ್ ಅಂತಂತಂದರೆ ನಾವು ಈಗ ನೀವು ಅಡ್ವರ್ಟೈಸ್ ನೋಡಿರ್ತೀರ ಮುಂಚೆ ಮತ್ತು ನಂತರ ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಹೀಗಿದ್ರು ಈ ಪ್ರಾಡಕ್ಟ್ನ ಯೂಸ್ ಮಾಡಿದ ನಂತರ ಹೀಗಾದರು ಈ ರೀತಿ ಒಂದು ಕಾಂಟ್ರಾಸ್ಟ್ ಕೊಟ್ಟಾಗ ಓಲ್ಡ್ ಬ್ರೈನಿಗೆ ಅರ್ಧ ಆಗುತ್ತೆ ಅಲ್ಲಿ ಏನು ಅಡ್ವರ್ಟೈಸ್ ಬರುತ್ತೆ ಸುಮ್ಮ ಸುಮ್ಮನೆ ಅಡ್ವರ್ಟೈಸ್ ಅವರು ಕೊಡ್ತಾ ಇರೋದಿಲ್ಲ ಅವ್ರು ಏನಂತಂದರೆ ನಿಮ್ಮ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅಥವಾ ನಿಮ್ಮ ಬ್ರೈನಿಗೆ ಹೆಂಗೆ ಇಂಪ್ರೆಸ್ ಮಾಡಬೇಕು ಅನ್ನೋದು ಒಂದು ಮೂಲಕ ಅವರು ಅಲ್ಲಿ ಅಡ್ವರ್ಟೈಸ್ ಕೊಡ್ತಾ ಇರ್ತಾರೆ ಅದಕ್ಕೆ ನಾವು ಇಂಟರ್ವ್ಯೂದಲ್ಲಿ ಕೂಡ ಕಾಂಟ್ರಾಸ್ಟಿಂಗ್ ಹೆಂಗೆ ಕಾಂಟ್ರಾಸ್ಟ್ ಮಾಡಿ ಹೇಳಬೇಕು ಕಾಂಟ್ರಾಸ್ಟಿಂಗ್ ಅಂತಂದರೆ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಬೇಕು ನಿಮ್ಮನ್ನು ಆಯ್ಕೆ ಮಾಡಿದರೆ ಅವ್ರಿಗೇನು ಲಾಭ ಆಗುತ್ತೆ ಅಥವಾ ನಿಮ್ಮನ್ನು ಆಯ್ಕೆ ಮಾಡಿಲ್ಲ ಅಂತಂದರೆ ಅವ್ರಿಗೇನು ನಷ್ಟ ಆಗುತ್ತೆ ಅದನ್ನು ಹೇಳಬೇಕು ಹೊರತು ನಮ್ಮ ಬಗ್ಗೆ ಅಲ್ಲ ಇದು ಕಾಂಟ್ರಾಸ್ಟಿಂಗ್ ಹೇಳೋದು ಇದು ಎರಡನೇ ವಿಧಾನ ನೀವು ಇಂಟರ್ವ್ಯೂನ ಇಂಪ್ರೆಸ್ ಮಾಡೋಕ್ಕೆ ಅಥವಾ ಜಾಬ್ ಆಫರ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಟೆನ್ಸಿಬಲ್ ಇನ್ಪುಟ್ ನೋಡಿ ಓಲ್ಡ್ ಬ್ರೈನ್ ತುಂಬ ಕ್ಲಿಯರ್ ಆಗಿದೆ ಕಾಂಕ್ರೀಟ್ ಕಾಂಕ್ರೀಟಾಗಿರಬೇಕು ನೀವು ನಿಮ್ಮ ಏನಾದರೂ ಕೇಳಿದರೆ ನೀವು ಯಾವ ರೀತಿಯಾಗಿ ನಮ್ಮ ಕಂಪ್ನಿಗೆ ಸಹಾಯ ಮಾಡ್ತೀರ ಸರ್ ನಾನು ನಿಮ್ಗೆ ತುಂಬ ಸಹಾಯ ಮಾಡ್ತೀನಿ ತುಂಬ ಒಳ್ಳೆಯದಾಗುತ್ತೆ ಇದೆಲ್ಲ ಅಂದರೆ ಕ್ವಾಲಿಟಿಟಿವ್ ವರ್ಡ್ಸ್ ಅಂತ ಹೇಳ್ತೀವಿ ಇಲ್ಲಿ ಕ್ವಾಂಟಿಟಿ ಇಲ್ಲ ತುಂಬ ಅಂದರೆ ಎಷ್ಟು ತುಂಬ ಇಷ್ಟು ತುಂಬನಾ ಇಷ್ಟು ತುಂಬಾ ಅಥವಾ ಇಷ್ಟು ತುಂಬಾನ ಇದು ಯಾವುದೂ ಗೊತ್ತಾಗೋದಿಲ್ಲ ಓಲ್ಡ್ ಬ್ರೈನಿಗೆ ಈ ಕ್ವಾಂಟಿಟಿ ಗಿಂಟಿಟಿ ಏನೂ ಗೊತ್ತಾಗಲ್ಲ ಅದು ಯಾಕಂತಂದರೆ ಅದು ನಂಬರ್ ಗಿಂಬರ್ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ನೀವು ಅದಕ್ಕೆ ಟೆನ್ಜಿಬಲ್ ಆಗಿ ಹೇಳಬೇಕು ಅಂತಂತಂದರೆ ಸರಿ ಓಲ್ಡ್ ಬ್ರೈನಿಗೆ ಟೆನ್ಜಿಬಲ್ ಆಗಿ ಹೇಳಬೇಕು ಏನಂತಂದರೆ ನೀವು ನನ್ನನ್ನು ಸೆಲೆಕ್ಟ್ ಮಾಡಿದರೆ ಈಗ ಒಂದು ನಾನು ಮಾರ್ಕೆಟಿಂಗ್ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ ಅಲ್ಲಿ ಕೇಳಿದರೆ ನಿಮ್ಮನ್ನು ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನಾನು ಹೇಳ್ತೀನಿ ನೀವು ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಕಂಪ್ನಿಗೆ ಇಲ್ಲಾಂದರೂ ಕಮ್ಮಿತ್ ಕಮ್ಮಿ ಒಂದು ಇಪ್ಪತ್ತು ಪರ್ಸೆಂಟ್ ನಾನು ನಿಮಗೆ ಹೆಚ್ಚಿಗೆ ಪ್ರಮೋಷನ್ ಮಾಡಿಕೊಡ್ತೀನಿ ಇಪ್ಪತ್ತು ಪರ್ಸೆಂಟ್ ನಿಮ್ಮ ಟರ್ನ್ ಓವರ್ ನಾನು ಜಾಸ್ತಿ ಮಾಡ್ತೀನಿ ಈ ಇಪ್ಪತ್ತು ಪರ್ಸೆಂಟ್ ಅನ್ನೋದು ಟ್ಯಾಂಜಿಬಲ್ ಔಟ್ಪುಟ್ ಅದು ನಮಗೆ ಅರ್ಥ ಆಗುತ್ತೆ ನಾನು ಸರ್ ಐ ವಿಲ್ ಮೇಕ್ ಅ ಬಿಗ್ ಪ್ರಾಫಿಟ್ ಫಾರ್ ಯುವರ್ ಕಂಪ್ನಿ ಅಂತಂದರೆ ಅದು ಏನು ಅರ್ಥ ಆಗೋದಿಲ್ಲ ಅದಕ್ಕೆ ನೀವು ಯಾವ ಹುದ್ದೆಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಆ ಹುದ್ದೆಯಲ್ಲಿ ನಾವು ಟೆನ್ಸಿಬಲ್ ಔಟ್ಪುಟ್ಗಳನ್ನ ಹೇಳಬೇಕೇ ಹೊರತು ನಮ್ಮ ಬೇರೆ ಅಂದರೆ ಇಂಟೆನ್ಸಿಬಲ್ ಹೇಳಬಾರ್ದು ಅಂತ ಅದು ಮುಟ್ಟಿ ತಟ್ಟಿ ನೋಡುವ ಹಾಗೆ ಕ್ವಾಂಟಿಫೈಬಲ್ ಆಗಿರಬೇಕು ಅಂತ ಇನ್ನು ನಾಲ್ಕನೇದು ಬಿಗಿನಿಂಗ್ ಆ್ಯಂಡ್ ದ ಎಂಡ್ ಅಂದರೆ ಇಂಟರ್ ಅವರ್ ಅಟೆನ್ಷನ್ ಈಗ ಅಟೆನ್ಷನ್ ಸ್ಪ್ಯಾನ್ ಯಾವಾಗಿರುತ್ತೆ ಅಂತಂದರೆ ಬಿಗಿನಿಂಗಲ್ಲಿ ಮತ್ತು ಎಂಡಲ್ಲಿ ಇರುತ್ತೆ ಈಗ ನೀವು ಮಾರ್ವೆಲ್ಸ್ ಮೂವಿ ನೋಡ್ತಾ ಇದ್ರ ಅಂತಂದರೆ ಅಲ್ಲಿ ಸ್ಟಾರ್ಟಿಂಗ್ ಒಂದು ಸ್ಟೋರಿ ಇರುತ್ತೆ ಈ ಮೂವಿ ಅಂದರೆ ಮೂವಿ ಹಿಂದಿನ ಒಂದು ಸ್ಟೋರಿ ಇರುತ್ತೆ ಹೆಂಗೆ ಸ್ಟಾರ್ಟ್ ಆಗ್ತಾ ಇದೆ ಆಮೇಲೆ ಎಂಡಿಗೆ ಎಂಡ್ ಕ್ರೆಡಿಟ್ಸ್ ಅಂತ ಇರುತ್ತೆ ಅಂದರೆ ಮುಂದಿನ ಮೂವಿಯಲ್ಲಿ ಏನಿರುತ್ತೆ ಅನ್ನೋದು ಇದು ಫಸ್ಟು ಮತ್ತು ಲಾಸ್ಟಿಗೆ ತುಂಬ ಇಂಪಾರ್ಟೆಂಟ್ ಬ್ರೈನ್ ಕೂಡ ಹಾಗೆ ಮಾಡುತ್ತೆ ಅದು ಅಟೆನ್ಷನ್ ಸ್ಪ್ಯಾನ್ ಅದನ್ನು ನೋಡ್ತಾ ಇರುತ್ತೆ ಆಚೆ ಈಚೆ ನೋಡ್ತಾ ಇರುತ್ತೆ ಓಕೆ ಎಲ್ಲ ಸರಿ ಇದೆಯಾ ಸರಿ ಎಲ್ಲ ಸರಿ ಇದೆ ಅಂದ ತಕ್ಷಣ ಅದು ನಿದ್ದೆಗೆ ಹೋಗುತ್ತೆ ನೀವು ಒಂದೇ ಒಂದೇ ಟೋನಲ್ಲಿ ಈಗ ಕೆಲವೊಂದು ಸ್ಕೂಲಲ್ಲಿ ಕಾಲೇಜಲ್ಲಿ ಒಂದೇ ಟೋನಲ್ಲಿ ನಾವು ಮಾತಾಡ್ತಾ ಇದ್ದರೆ ಅಥವಾ ನಮ್ಮ ಜೊತೆಯೂ ಯಾರಾದರೂ ಒಂದೇ ಟೋನಲ್ಲಿ ಮಾತು ಮಾತಾಡ್ತಾ ಇದ್ದರೆ ಆವಾಗ ಅದೇನಾಗುತ್ತೆ ಅಂದರೆ ಬ್ರೈನು ನಿದ್ದೆಗೆ ಜಾರುತ್ತೆ ಅಥವಾ ಅವ್ರೇನು ಮಾಡ್ತಾರೆ ಅದು ಅಟೆನ್ಷನ್ ಕೊಡೋದಿಲ್ಲ ಅದಕ್ಕೆ ನಾವು ದೊಡ್ಡ ದೊಡ್ಡದಾಗಿ ಮತ್ತು ದೊಡ್ಡ ಪ್ಯಾರಾಗ್ರಾಫ್ಸ್ ಹೇಳೋ ಅವಶ್ಯಕತೆ ಇಲ್ಲ ಈಗ ಎರಡೆರಡು ಮೂರು ಮೂರು ನಿಮಿಷ ಕಂಟಿನ್ಯೂಸೇ ಮಾತಾಡಿದ್ದೀವಿ ಸರ್ ಅಷ್ಟು ನಾನು ಫ್ಲೂಯೆಂಟಾಗಿ ಮಾತಾಡಿದೆ ಬಟ್ ನಂಗೆ ಸೆಲೆಕ್ಸ್ ಸೆಲೆಕ್ಷನ್ ಆಗಿಲ್ಲ ಅಂತಂತಂದರೆ ಯಾಕಂತಂದರೆ ಬಿಗಿನಿಂಗ್ ಮತ್ತು ಎಂಡಲ್ಲಿ ಮಾತ್ರ ಅಟೆನ್ಷನ್ ಸ್ಪೇ ಅವರು ಮಾಡಿದ್ದಾರೆ ಇನ್ ಬಿಟ್ವೀನ್ ನೀವು ಏನು ಮಾತಾಡಿದರೆ ಅವ್ರಿಗೇನು ಅರ್ಥ ಆಗಿರೋದಿಲ್ಲ ಅದಕ್ಕೆ ಚಿಕ್ಕ ಚಿಕ್ಕ ಸೆಂಟೆನ್ಸು ನಡುವೆ ಚಿಕ್ಕ ಒಂದು ಫಾಜು ಅವಾಗ ಮಾಡಿದಾಗ ಏನಾಗುತ್ತೆ ಚಿ ಅವಾಗ ಚಿಕ್ಕ ಚಿಕ್ಕ ಏನು ನಾವು ಹೇಳ್ತಾ ಇದ್ದೀವಿ ಅದಕ್ಕೆ ಬಿಗಿನಿಂಗ್ ಆ್ಯಂಡ್ ಎಂಡ್ ಈ ರೀತಿಯಾಗಿ ಒಂದು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡಬೇಕಾದ್ರೆ ಅದರ ಬಿಗಿನಿಂಗ್ ಮತ್ತು ಎಂಡನ್ನು ನಾವು ಸ್ಟ್ರೆಸ್ ಆಗಿ ಅಂದರೆ ಒಂದು ಇಂಪ್ರೆಸ್ಸಿವ್ ಆಗಿ ಹೇಳಬೇಕು ಇನ್ ಬಿಟ್ವೀನ್ ನಡೆಯುತ್ತೆ ಅಂತ ಈಗ ಈಗ ನಾನು ಮೂರು ಕ್ವಶನ್ಸ್ ಕೇಳ್ತಾ ಇದ್ದೀವಿ ಮೊದಲ ಸೀಕ್ರೆಟ್ ಹೇಳಬೇಕಾದ್ರೆ ನೀವು ಬಂದು ಒಂದು ಹತ್ತು ಸೆಕೆಂಡಲ್ಲಿ ನಿಮಗೆ ಯಾಕೆ ಸೆಲೆಕ್ಟ್ ಆಗಬೇಕು ಅಥವಾ ರಿಜೆಕ್ಟ್ ಆಗಬೇಕು ಅನ್ನೋದು ಇಂಟರ್ವ್ಯೂರ್ ಬ್ರೈನಿಗೆ ಬರುತ್ತೆ ಅಂತಂದರೆ ಓಲ್ಡ್ ಬ್ರೈನ್ ವಿಜುವಲ್ ಬ್ರೈನ್ ಅದಕ್ಕೆ ಚಿತ್ರಗಳು ಅರ್ಥ ಆಗುತ್ತೆ ದೃಶ್ಯಗಳು ಅರ್ಥ ಆಗುತ್ತೆ ಈ ಶಬ್ದಗಳು ಅಥವಾ ಹೇಳೋದು ಕೇಳೋದು ಇದು ಅಷ್ಟು ಅಥವಾ ಅರ್ಥ ಆಗೋದಿಲ್ಲ ಅಂತ ಅದಕ್ಕೆ ವಿಜುವಲ್ ಬ್ರೈನ್ ಇಂಪಾರ್ಟೆಂಟ್ ಅದಕ್ಕೆ ನೀವು ಬಂದ ತಕ್ಷಣ ನಿಮ್ಮ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಇಂಪ್ರೆಷನ್ ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಿ ಓಕೆ ಇಲ್ಲಿ ಹೇಳ್ತಾ ಇದ್ದೀನಿ ಏನಂದರೆ ಅವರನ್ನು ಇಂಪ್ರೆಸ್ ಮಾಡೋದು ಹೇಗೆ ವಿಜುವಲ್ ಸ್ಟಿಮುಲೈ ಅಂತ ಹೆಂಗೆ ಮಾಡಬೇಕು ಅಂತಂತಂದರೆ ಈಗ ಉದಾಹರಣೆ ಏನಂತಂದರೆ ನನ್ನ ಹತ್ರ ಪಿ ಪಿ ಟಿ ಇಲ್ಲ ನಾವು ಇಂಟರ್ವ್ಯೂ ಮಾಡಬೇಕಾದ್ರೆ ಯಾವುದು ಪಿ ಪಿ ಟಿ ತೊಗೊಂಡು ಹೋಗಿ ನಾವು ಪಿ ಪಿ ಟಿನ ಪ್ರೆಸೆಂಟ್ ಮಾಡೋದಿಲ್ಲ ಅಲ್ಲಿ ಬರೀ ಮಾತಾಡೋದು ಮಾಡ್ತಾ ಇರ್ತೀವಿ ಆದರೂ ಕೂಡ ಅಲ್ಲಿ ವಿಜುವಲ್ಸ್ನ ಹೆಂಗೆ ತಗೋಬೇಕು ಈ ಪ್ರಶ್ನೆ ನಿಮಗೆ ಬರ್ತಾ ಇದ್ದರೆ ಒಂದು ಬೆಸ್ಟ್ ಉದಾಹರಣೆ ಅಂತಂದರೆ ನಿಮ್ಮ ಎರಡು ಕೈಗಳನ್ನ ಮುಖದಲ್ಲಿ ಹಾವು ಇಲ್ಲಿ ಆ ವಿಜುವಲ್ಸನ್ನು ಅವರಿಗೆ ಕ್ರಿಯೇಟ್ ಮಾಡಬೇಕು ನೀವು ಕೈ ಕಟ್ಕೊಂಡು ಸರ್ ನನ್ನ ಹೆಸರು ಬುಜಬಲಿ ಬೋಗರ್ ನನ್ನ ತಂದೆ ನನ್ನ ತಂದ ತಂದೆ ಹೆಸರು ಚಂದ್ರಕಾಂತ್ ಬೋಗರ್ ಓಕೆ ಸರ್ ನೀವು ಈ ನಾವು ಉತ್ತರಗಳನ್ನ ಕೊಡ್ತಾ ಇದ್ದರೆ ಅಲ್ಲಿ ಏನೂ ವಿಜುವಲ್ಸ್ ಹೊಡ್ತಾ ಇಲ್ಲ ಅದಕ್ಕೆ ನಮ್ಮ ಕೈಗಳನ್ನ ಫ್ರೀಯಾಗಿ ಮೂಮೆಂಟಾಗಿ ನಾವು ವಿಜುವಲ್ಸನ್ನು ಕ್ರಿಯೇಟ್ ಮಾಡಬೇಕು ಸರ್ ನೀವು ನನ್ನನ್ನು ಅಪಾಯಿಂಟ್ ಮಾಡಿದ್ರಿ ಈ ಥರ ನಿಮಗೆ ಮಾಡಿಕೊಡ್ತೀನಿ ನಾವು ವಿಜುವಲ್ಸ್ ಮಾಡಿದಾಗ ಇದೆ ಅಂತಂದರೆ ನಾವು ಓಲ್ಡ್ ಬ್ರೈನಿಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಓಲ್ಡ್ ಬ್ರೈನಿಗೆ ಯಾಕೆ ಮೀನ್ ಕಮ್ಯುನಿಕೇಟ್ ಮಾಡ್ತೀವಿ ಅಂದರೆ ಓಲ್ಡ್ ಬ್ರೈನ್ ಇಸ್ ದಿ ಡಿಸಿಷನ್ ಮೇಕರ್ ಅಲ್ಲಿ ನಿಮ್ಮ ಜಾಬ್ ಆಫರ್ ಬಟನ್ ಅಲ್ಲಿ ಅಡಗಿದೆ ಅದನ್ನು ನಾವು ಪ್ರೆಸ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಬಿ ವಿಜುವಲ್ ಇನ್ ಅವರ್ ಟಾಕ್ ವಿಜುವಲ್ ಇನ್ ಅವರ್ ಪ್ರೆಸೆಂಟೇಷನ್ ವಿಜುವಲ್ ಇನ್ ದಿ ಇಂಟರ್ವ್ಯೂ ಅಂತ ಇನ್ನು ಕೊನೆಯದು ಎಮೋಷನಲ್ ಈ ಎಮೋಷನ್ ಇಲ್ಲ ಅಂತಂತಂದರೆ ನಾವು ಮೊದಲೇ ಹೇಳಿದ ಐದು ಸ್ಟೆಪ್ಸ್ಗಳು ಕೂಡ ವೇಸ್ಟ್ ಆಗುತ್ತೆ ನೀವು ಇಂಟರ್ವ್ಯೂದಲ್ಲಿ ಎಮೋಷ್ನಲಿ ಕನೆಕ್ಟ್ ಆಗಿಲ್ಲ ಇಂಟರ್ವ್ಯೂರ ಜೊತೆಗೆ ಅಂತಂತಂದರೆ ನಿಮ್ಮ ಹಾವಭಾವ ಆಗಿರ್ಬೋದು ಅಥವಾ ನಿಮ್ಮ ಮಾತನಾಡುವ ಉತ್ತರ ಆಗಿರ್ಬೋದು ಇದರಲ್ಲಿ ನೀವು ಎಮೋಷನ್ನ ನೀವು ಫಿಲ್ ಮಾಡಿಲ್ಲ ಅಂತಂತಂದರೆ ಈಗ ಒಂದು ಮೂವಿ ನೋಡ್ತೀರಾ ನೀವು ಆ ಮೂವಿಯಲ್ಲಿ ಎಮೋಷನ್ ಇಲ್ಲ ಅಂತಂತಂದರೆ ಏನೂ ಯೂಸ್ ಆಗೋದಿಲ್ಲ ಈಗ ಎದೆ ತುಂಬಿ ಹಾಡಿದನು ಕಾರ್ಯಕ್ರಮ ನೋಡ್ತೀರಾ ಅಲ್ಲಿ ಬರೀ ಅವರ ಹಾಡೋರು ಬಂದು ಹಾಡಿ ಹಾಡಿ ಹೋಗ್ತಾ ಇದ್ದಂದರೆ ಅಷ್ಟೊಂದು ಯಾರೂ ಅದನ್ನು ನೋಡೋದಿಲ್ಲ ಅಲ್ಲಿ ಮಾಡ್ತಾರೆ ಅವ್ರ ಮನೆಯವ್ರನ್ನ ಕರೆಸ್ತಾರೆ ಒಂದು ಎಮೋಷನ್ ಕ್ರಿಯೇಟ್ ಮಾಡ್ತಾರೆ ಅವ್ರ ಮನೆಯನ್ನು ತೋರಿಸ್ತಾರೆ ಅವ್ರ ಪರಿಸ್ಥಿತಿನ ತೋರಿಸ್ತಾರೆ ಆ ಎಮೋಷನ್ ಏನಿದೆ ಅದು ಆಡಿಯನ್ಸ್ನ ಕನೆಕ್ಟ್ ಮಾಡುತ್ತೆ ನಿಮ್ಮನ್ನು ಆ ಕಾರ್ಯಕ್ರಮ ಒಬ್ಬರಿಗೆ ಹಾಡೋದಷ್ಟೇ ಅಲ್ಲ ಅದರ ಜೊತೆಗೆ ಅವ್ರು ಏನೇನು ತೋರಿಸ್ತಾರೆ ಅದನ್ನೆಲ್ಲ ನೀವು ನೋಡೋಕ್ಕೆ ಇಷ್ಟಪಡ್ತೀರ ಈ ರೀತಿಯಾಗಿ ಇಂಟರ್ವ್ಯೂದಲ್ಲಿ ನಾನು ಹೇಳಿದ ಮೊದಲ ಐದು ಸ್ಟೆಪ್ಸ್ ಅದರ ಜೊತೆಗೆ ಈ ಆರನೇದು ತುಂಬ ಇಂಪಾರ್ಟೆಂಟ್ ನೀವು ಎಮೋಷನ್ಸನ್ನು ತುಂಬಿಲ್ಲ ಅಂತಂದರೆ ಇಂಟರ್ವ್ಯೂದಲ್ಲಿ ಜಾಬ್ ಆಪರ್ ಬಟನ್ನು ಪ್ರೆಸ್ ಮಾಡೋಕೆ ಆಗೋದಿಲ್ಲ ಇದು ಎರಡನೇ ಸೀಕ್ರೆಟ್ ಮೊದಲನೇ ಸೀಕ್ರೆಟ್ ನೀವು ದೃಷ್ಟಿಕೋನವನ್ನು ಬದಲಾಯಿಸಬೇಕು ನೀವು ಎಲ್ಲರೂ ಮಾಡುವ ಹಾಗೆ ನೀವು ಮಾಡಿದರೆ ನಿಮಗೆ ಎಲ್ಲರಿಗೂ ಸಿಗುವ ಹಾಗೆ ನಿಮಗೂ ಸಿಗುತ್ತೆ ಎರಡನೇದು ಇಂಟರ್ವ್ಯೂಯರ್ ಬ್ರೈನಲ್ಲಿ ಜಾಬ್ ಆಫರ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಲು ಈ ಆರು ವಿಧಾನ ಇದೆ ನಿಮ್ಮ ಉತ್ತರಗಳನ್ನ ನೀವು ಮಾಡ್ಕೋಬೇಕು ಈಗ ಏನು ಮಾಡ್ತೀವಿ ಅಂತಂದರೆ ಜಸ್ಟ್ ಈ ವಿಡಿಯೋನ ನೋಡಿ ಬಿಡೋದಲ್ಲ ನೀವು ಯಾವುದು ಉತ್ತರನ ಫ್ರೀಕ್ವೆಂಟ್ಲಿ ಆ ಕ್ವಶನ್ಸ್ ನೋಡ್ತಾ ಇದ್ದೀವಿ ಆ ಕ್ವಶನ್ಸ್ಗೆ ಆನ್ಸರ್ನ ರೆಡಿ ಮಾಡ್ತಿರೋದಿಲ್ಲ ಆ ರೆಡಿ ಮಾಡೋದ್ರಲ್ಲಿ ಜಸ್ಟ್ ಚೆಕ್ ಯುವರ್ ಸೆಲ್ಫ್ ಓಕೆ ಸೆಲ್ಫ್ ಸೆಂಟರ್ಡ್ ಇದಕ್ಕೆ ನಾನು ಆನ್ಸರ್ ಮಾಡ್ತಾ ಇದ್ದೀನಾ ಕಾಂಟ್ರಾಸ್ಟಿಂಗ್ ಇದಕ್ಕೆ ನಾನು ಆನ್ಸರ್ ಮಾಡ್ತಾ ಇದ್ದೀನಾ ಟ್ಯಾನ್ಸಿಬಲ್ ಇನ್ಪುಟ್ ಇದಕ್ಕೆ ಆನ್ಸರ್ ಮಾಡ್ತಾ ಮಾಡ್ತಾಯಿದ್ದೀನ ಅಥವಾ ವಿಷುವಲ್ ಸ್ಟಿಮಲೈ ನಾನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನ ಇದನ್ನು ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಸ್ ಈ ಎರಡನೇ ಸೀಕ್ರೆಟ್ ನನಗೆ ಅರ್ಥ ಆಗಿದೆ ನನಗೆ ಜಾಬ್ ಆಫರ್ ಬಟನ್ ಎಲ್ಲಿದೆ ಅಂತ ಗೊತ್ತಾಗಿದೆ ಅದರ ಮೂಲಕ ನಾನು ಜಾಬ್ ಆಫರ್ ಬಟನ್ನ ಕ್ಲಿಕ್ ಮಾಡ್ತೀನಿ ಅಂತ ಎಸ್ ಮತ್ತು ಕೆ ಎಟ್ಗೆ ಬರೋಣ ಎಚ್ಚರಿಕೆ ಸಕ್ಸಸ್ ವಿಲ್ ಬಿ ಯುವರ್ಸ್ ಓನ್ಲಿ ಇಫ್ ಆ್ಯಂಡ್ ಓನ್ಲಿ ಇಫ್ ನೀವು ಈ ಸೀಕ್ರೆಟನ್ನು ಅಳವಡಿಸ್ಕೊಂಡ್ರೆ ಸುಮ್ಮನೆ ಕೇಳಿಬಿಟ್ರೆ ಯೂಸ್ ಆಗೋದಿಲ್ಲ ಅದಕ್ಕೆ ಐ ವಿಶು ಆಲ್ ದಿ ಬೆಸ್ಟ್ ಏನಂದ್ರೆ ಮೊದಲೇ ಸೀಕ್ರೆಟ್ ಅಳವಡಿಸ್ಕೊಳ್ಳಿ ಎರಡನೇ ಸೀಕ್ರೆಟ್ ಅಳವಡಿಸ್ಕೊಂಡ್ರೆ ನಿಮಗೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಸಿಗುತ್ತೆ ಬೇರೆಯವ್ರಿಗಿಂತ ಒಂದು ಸ್ಟೆಪ್ ಅಹೆಡ್ ನೀವು ಇರ್ತೀರಾ ಯು ವಿಲ್ ಬಿ ದ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಔಟ್ಸ್ಟ್ಯಾಂಡಿಂಗ್ ಕ್ಯಾಂಡಿಡೇಟ್ ಇನ್ ದ ಇಂಟರ್ವ್ಯೂ ನಾಟ್ ದ ಸ್ಟ್ಯಾಂಡಿಂಗ್ ಔಟ್ ಕ್ಯಾಂಡಿಡೇಟ್ ಅಂತ ಇದೇ ನಮ್ಮ ಈ ಒಂದು ವಿಡಿಯೋದ ಉದ್ದೇಶವಾಗಿತ್ತು ಸಾಧನಾ ಅಕಾಡೆಮಿಯವರು ಏನೊಂದು ಅವಕಾಶನ ಕೊಟ್ಟಿದ್ದಾರೆ ನಿಮ್ಮ ನಿಮ್ಮನ್ನು ಮುಟ್ಟಕ್ಕೆ ಈ ಒಂದು ವಿಡಿಯೋದ ಮೂಲಕ ಈ ಎರಡು ಸೀಕ್ರೆಟ್ನ ನೀವು ಅಳವಡಿಸ್ಕೊಳ್ಳಿ ಮುಂದಿನ ಸಂದರ್ಶನದಲ್ಲಿ ಬರೀ ಒಂದೇ ಒಂದು ಸಂದರ್ಶನ ಅಟೆಂಡ್ ಮಾಡಿ ನೀವು ಒಂದು ಜಾಬ್ ಆಫರ್ನ ನಿಮ್ಮದಾಗಿಸ್ಕೋಬೋದು ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ ಓಕೆ ನಿಮಗೆ ಯಾವುದಾದ್ರು ಕ್ವಶನ್ಸ್ ಇದ್ದರೆ ಅಥವಾ ನಿಮಗೆ ಯಾವುದಾದ್ರೂ ಕನ್ಫ್ಯೂಷನ್ಸ್ ಇದ್ದರೆ ಅಥವಾ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನನ್ನು ಈ ನಂಬರ್ಗೆ ಅಥವಾ ಈ ಇಮೇಲ್ ಐ ಡಿಗೆ ನನಗೆ ಸಂಪರ್ಕಿಸ್ಬೋದು ಐ ವಿಶ್ ಯು ಆಲ್ ದಿ ಬೆಸ್ಟ್ ನಿಮಗೆ ನಿಮ್ಮ ಸಕ್ಸಸ್ ಸಿಗಲಿ ಅಂತ ನಿಮ್ಮ ಡ್ರೀಮ್ ನಿಮಗೆ ಸಫಲತೆ ಆಗಲಿ ಅಂತ ಐ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು